वेलकम माय डियर स्टूडेंट्स हिंदी ना वंदु मूर पार्ट ओळग कॉन्ट्रैक्ट कॉस्टिंग ओंदु थियोरेटिकल आस्पेक्ट एरडने पार्ट ओळग 5 मार्क्स मत्त मूरने पार्ट ओळग कूड 5 मार्क्स कंटिन्यूएशन नावु नोडिद्वि ईग लास्ट पार्ट ओळग 15 मार्क्स प्रॉब्लम्स गळन्नु नोडोण कॉन्ट्रैक्ट कॉस्टिंग गे संबंधपट्टंग इदु 2019 फॉर 15 मार्क्स व्हिच इज आस्क्ड इन केयूडी एग्जामिनेशन Hubli Construction undertook a contract for Rs. 8 lakh on 1-1-2018. Following are the details for the year ended 31-12-2018. Material issued 1,80,000, wages paid 2,40,000, working expenses 4,000, administrative expenses 10,000, plant 1-1-2018 at site 60,000 rupees. Material cost rupees 10,000 was sold for rupees 11,000. ಅಂದ್ರೆ 10,000 ಇದ್ದಿದ್ದು 11,000 ಗೆ ಸೇಲ್ ಮಾಡ್ಯಾರ ಅಂತ ಅಂದ್ರೆ ಏನರ್ಥ 1,000 ರೂಪಾಯಿ ಪ್ರಾಫಿಟ್ ಆಗಿದೆ ಹೆಂಗ ದ ಮಟೀರಿಯಲ್ಸ್ ಸೋಲ್ಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ 11,000 ಮೈನಸ್ 10,000 ಆಸ್ 1,000 ಆಸ್ ಅ ಪ್ರಾಫಿಟ್ ವರ್ಕ್ ಸರ್ಟಿಫೈಡ್ ಗಿವನ್ 7,80,000 ಪ್ಲಾಂಟ್ ಆನ್ 31-12-2018 ಅಟ್ ಸೈಟ್ 30,000 ರೂಪೀಸ್ ಅಂತ ಕೊಟ್ಟಾರ ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್ 20,000 ರೂಪೀಸ್ ಕೊಟ್ಟಾರ It was estimated that ಇದೆಲ್ಲ ಆಕ್ಚುಯಲ್ ಇಲ್ಲಿವರೆಗೂ ಖರ್ಚಾದಂಥದ್ದು ನೆಕ್ಸ್ಟ್ ಎಸ್ಟಿಮೇಟ್ ದಟ್ ಮುಂದೆ ಇನ್ನೂ ಕಂಟಿನ್ಯೂ ಮುಂದೆ ಎಷ್ಟಾಗ್ತೈತೆ ಅಂತಂದು ಹೇಳಿ ಕೊಡ್ಲಿಕ್ಕತ್ತಾನ ಅದರೊಳಗೆ ಒಂದು ಕಾಂಟ್ರಾಕ್ಟ್ ವುಡ್ ಬಿ ಕಂಪ್ಲೀಟ್ ಇನ್ ಫರ್ದರ್ ಪೀರಿಯಡ್ ಆಫ್ 3 ಮಂತ್ಸ್ ಇನ್ನೂ ಮೂರು ತಿಂಗಳ ಬೇಕಂತ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗ್ಲಿಕ್ಕೆ ವೆನ್ ಪ್ಲಾಂಟ್ ವಿಲ್ ಹ್ಯಾವ್ ರೆಸಿಡಿಯಲ್ ವ್ಯಾಲ್ಯೂ ಆಫ್ ರುಪೀಸ್ 10,000 ಸೊ ಅವಾಗ ಈಗ 31-12-2018 ಇದೆ 30,000 ರುಪೀಸ್ ಐತಿ ಅವಾಗ ರೆಸಿಡಿಯಲ್ ವ್ಯಾಲ್ಯೂ ಎಷ್ಟು ಇರ್ತೈತೆ ಅಂತ 10,000 ರುಪೀಸ್ ಆಗ್ತೈತೆ ಅಂತ ಅಂದ್ರೆ ಡಿಪ್ರಿಶಿಯೇಟೆಡ್ ಉಳಿದಿಷ್ಟು ಅವಾಗ 20,000 ರುಪೀಸ್ ಯಾವಾಗ ನೆಕ್ಸ್ಟ್ 3 ಮಂತ್ಸ್ ಒಳಗೆ ದ ಅಡಿಷನಲ್ ವೇಜಸ್ ರಿಕ್ವೈರ್ ಟು ಕಂಪ್ಲೀಟ್ 40,000 ಇನ್ನೂ 40,000 ರೂಪಾಯಿ ವೇಜಸ್ ಬೇಕಾಗ್ತೈತಿ ದೆನ್ ದ ಅಡಿಷನಲ್ ವರ್ಕಿಂಗ್ ಎಕ್ಸ್ಪೆನ್ಸಸ್ ರಿಕ್ವೈರ್ಡ್ ರುಪೀಸ್ 6,000 ಅಂಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ರುಪೀಸ್ 4,000 ಟು ಕಂಪ್ಲೀಟ್ ಕಾಂಟ್ರಾಕ್ಟ್ ದ ಅಡಿಷನಲ್ ಮಟೀರಿಯಲ್ ರಿಕ್ವೈರ್ಡ್ ವುಡ್ ಬಿ ರುಪೀಸ್ 26,000 ರುಪೀಸ್ The prepare the contract account for the year ending 31-12-2018 showing the amount of the profit to be transferred to P&L account on estimate basis. ಅವನು ಡೈರೆಕ್ಟ್ಲಿ ಹೇಳ್ಬಿಟ್ಟಾನ ಹಾಗೆ ಈಗ ನಮಗೆ ಕಾಂಟ್ರಾಕ್ಟ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಇಲ್ಲಿವರೆಗೂ 31-12-2018 ವರೆಗೂ ಪ್ರಿಪೇರ್ ಮಾಡ್ಬೇಕು ಅಂದ್ರೆ ಇದಿಷ್ಟು ಪಾರ್ಟ್ ನಮಗೆ ಸಂಬಂಧ ಬೀಳ್ತೈತಿ ನೆಕ್ಸ್ಟ್ ಇದೆಲ್ಲ ಇದಕ್ಕಂದ್ರೆ ಎಸ್ಟಿಮೇಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಇವನ್ನ ಯೂಸ್ ಮಾಡ್ಕೊಳ್ತೀವಿ ಯಾಕಂದ್ರೆ ಅವನು ಹೇಳ್ಯಾನ ಪ್ರಾಫಿಟ್ ಹೆಂಗ್ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಪೇಂಡಲ್ ಅಕೌಂಟ್ ಗೆ ಎಸ್ಟಿಮೇಟೆಡ್ ಬೇಸಿಸ್ ಯಾಕಂದ್ರೆ ನೆಕ್ಸ್ಟ್ ಗೊತ್ತಾಗ್ತೈತಿ ಕಾಂಟ್ರಾಕ್ಟ್ ಪ್ರೈಸ್ ಮತ್ತೆ ವರ್ಕ್ ಸರ್ಟಿಫೈಡ್ ಎರಡು ಕಂಪ್ಯಾರಿಸನ್ ಮಾಡೋಣ ಕಂಪೇರ್ ಮಾಡಿದಾಗ ನಮಗೆ ಗೊತ್ತಾಗ್ತೈತಿ 3/4 ಜಾಸ್ತಿ ಆಗಿದ್ರೆ ನಾವು ಎಸ್ಟಿಮೇಟ್ ಬೇಸಸ್ ಮೇಲೆ ಮಾಡ್ಬೇಕಾಗ್ತಿತ್ತು ಅಂತ ಶಾಲ್ ವಿ ಸ್ಟಾರ್ಟ್ ನೌ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಸೊ ಒಂದು ಡೆಬಿಟ್ ಸೈಡ್ ಇನ್ನೊಂದು ಕ್ರೆಡಿಟ್ ಸೈಡ್ ಪರ್ಟಿಕ್ಯುಲರ್ ರುಪೀಸ್ ಇನ್ನ ಡೆಬಿಟ್ ಸೈಡ್ ಫಸ್ಟ್ ನೋಡೋಣ ಮಟೀರಿಯಲ್ ಕನ್ಸ್ಯೂಮ್ಡ್ ಮಟೀರಿಯಲ್ ಕನ್ಸ್ಯೂಮ್ಡ್ ಒಳಗೆ 1,80,000 ರುಪೀಸ್ ಬಟ್ ದೇ ಆರ್ ಗಿವನ್ ಏನ್ ಕೊಟ್ಟಾನ ಅದನ್ನ ನಾವು ನೋಡೋಣ 1,80,000 ವೇಜಸ್ ಪೇಡ್ 2,40,000 ರುಪೀಸ್ ಅದು ಡೆಬಿಟ್ ಸೈಡ್ ಬರುತ್ತೆ ವರ್ಕಿಂಗ್ ಎಕ್ಸ್ಪೆನ್ಸ್ 4,000 ಡೆಬಿಟ್ ಸೈಡ್ ಬರುತ್ತೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಕೂಡ 10,000 ರುಪೀಸ್ ಡೆಬಿಟ್ ಸೈಡ್ ಬರುತ್ತೆ ಪ್ಲಾಂಟ್ 1-1-2018 ಸೈಡ್ 60,000 ಡೆಬಿಟ್ ಸೈಡ್ ಬರ್ತದೆ ವರ್ಕಿಂಗ್ ಎಕ್ಸ್ಪೆನ್ಸ್ ದೆನ್ ಮಟೀರಿಯಲ್ ಕನ್ಸ್ಯೂಮ್ಡ್ 1,80,000 ವೇಜಸ್ 2,40,000 ವರ್ಕಿಂಗ್ ಎಕ್ಸ್ಪೆನ್ಸ್ 4,000 ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ 10,000 ಪ್ಲಾಂಟ್ ಹೇಳಿದಾಗ 60,000 ರುಪೀಸ್ ಡೆಬಿಟ್ ಸೈಡ್ ಬರುತ್ತೆ ನೆಕ್ಸ್ಟ್ ಇನ್ ಅ ಪರ್ಟಿಕ್ಯುಲರ್ಸ್ ಆಸ್ ಅ ಕ್ರೆಡಿಟ್ ಸೈಡ್ ವರ್ಕ್ ಇನ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್ 7,20,000 ರುಪೀಸ್ ಇಟ್ಸ್ ಅ ಗಿವನ್ ಕೊಟ್ಟಂತದ್ದು ಇಲ್ಲಿ ಹೇಳಿದ ವರ್ಕ್ ಸರ್ಟಿಫೈಡ್ ಸಾರಿ 7,20,000 ರುಪೀಸ್ ಅಂತ ಹೇಳಿ ಆಮೇಲೆ ವರ್ಕ್ ಅನ್ಸರ್ಟಿಫೈಡ್ ಕೊಟ್ಟ 20,000 ರುಪೀಸ್ ಎರಡು ಸೇರಿಸಿ ವರ್ಕ್ ಇನ್ ಪ್ರೋಗ್ರೆಸ್ ಎಷ್ಟಾಗ್ತೈತಿ ಆಸ್ ಅ 7,40,000 ರುಪೀಸ್ ಬೈ ಪ್ಲಾಂಟ್ ಅಟ್ ಅ ಸೈಟ್ ಆಸ್ ಆನ್ 31-12-2018 ಎಷ್ಟೈತಿ 30,000 ರುಪೀಸ್ ಐತಿ ಡಿಸ್ಟ್ರಿಬ್ಯೂಷನ್ ಇಂದ ಕಾಂಟ್ರಾಕ್ಟ್ ಅಕೌಂಟ್ 30,000 ದೆನ್ ಮಟೀರಿಯಲ್ ಸೋಲ್ಡ್ 11,000 ರುಪೀಸ್ ಎಷ್ಟಕ್ಕೆ ಮಟೀರಿಯಲ್ ಸೋಲ್ಡ್ ಮಾಡ್ಯಾನ ದ ಮಟೀರಿಯಲ್ ಕಾಸ್ಟ್ ಆಫ್ 10,000 ಸೋಲ್ಡ್ ಫಾರ್ ರುಪೀಸ್ 11,000 ಅಂತ ಹೇಳ್ಯಾನ ದಟ್ ಶುಡ್ ಬಿ ಹೌ ಮಚ್ ಅಮೌಂಟ್ ದ ಹೌ ಟು ಸೋಲ್ಡ್ ದಟ್ ಶುಡ್ ಬಿ ಶೋನ್ ಇನ್ ಅ ಕಾಂಟ್ರಾಕ್ಟ್ 11,000 ಬಟ್ ಎಫೆಕ್ಟ್ ಏನಾಗೈತಿ 11,000 ಸೋಲ್ಡ್ ಮಾಡ್ಯಾನ ಎಷ್ಟು ಅಮೌಂಟ್ ಇಂದ 10,000 ಹಂಗಾರೆ ಏನಾಗ್ತದೆ ಟು ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್
ಡೆಬಿಟ್ ಸೈಡ್ ಅದನ್ನ ತೋರಿಸ್ಬೇಕಾಗುತ್ತೆ ಆಸ್ ಅ 1000 ರುಪೀಸ್. ನೆಕ್ಸ್ಟ್ ಈಗ ಇದಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ಅಂತ 1/1/2018 ಟು 31/12/2018 ವರೆಗೂ ಸಂಬಂಧಪಟ್ಟಂತ ಐಟಮ್ಸ್ ನಾವೆಲ್ಲ ತೋರಿಸಿದ್ವಿ. ಇದನ್ನ ಆಡ್ ಮಾಡೋಣ, 7,81,000 ರುಪೀಸ್ ಬರ್ತದೆ, 7,81,000. ದೆನ್ ಡಿಫ್ರೆನ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ನ್ಯಾಷನಲ್ ಪ್ರಾಫಿಟ್ ಬರ್ತದೆ 2,86,000, ಅದನ್ನ ಕ್ಯಾರಿ ಡೌನ್ ಮಾಡೋಣ ಅಂತ ನ್ಯಾಷನಲ್ ಪ್ರಾಫಿಟ್ 2,86,000 ರುಪೀಸ್ ಬಂತ. ಈ 2,86,000 ರುಪೀಸ್ ವಿ ಹ್ಯಾವ್ ಟು ಶೇರ್ ಆರ್ ಟ್ರಾನ್ಸ್ಫರ್ ಟು ಪಿಎಲ್ ಅಕೌಂಟ್ ಅಂಡ್ ರಿಸರ್ವ್ ಹಾಕ್ಬೇಕು. ಸೊ ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಸ್ಟೇಟ್, ಕಾಂಟ್ರಾಕ್ಟ್ ಪ್ರೈಸ್ 8 lakh ರುಪೀಸ್ ಐತಿ, ಆಮೇಲೆ ವರ್ಕ್ ಸರ್ಟಿಫೈಡ್ 7,80,000, 7,20,000 ರುಪೀಸ್ ಐತಿ. ಅಂದ್ರೆ ಏನಾಯ್ತು, ದ ವರ್ಕ್ ವಿಲ್ ಬಿ ಡನ್ ಮೋರ್ ದ್ಯಾನ್ ದ 3/4, ಮೋರ್ ದ್ಯಾನ್ ದ 3/4 ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಸೊ ಅವಾಗ ವರ್ಕ್ ಸರ್ಟಿಫೈಡ್ ಬೇಸಸ್ ಮೇಲೆ ಎಸ್ಟಿಮೇಟೆಡ್ ಬೇಸಸ್ ಮೇಲೆ ನಾವು ತಗೋಬೇಕು. ಎಸ್ಟಿಮೇಟೆಡ್ ಬೇಸಸ್ ಮೇಲೆ ತಗೋಬೇಕಂದಾಗ ಫಸ್ಟ್ ವಿ ಹ್ಯಾವ್ ಟು ಟ್ರಾನ್ಸ್ಫರ್ ಮಾಡೋಕಿನ ಮುಂಚೆ ಎಸ್ಟಿಮೇಟೆಡ್ ಪ್ರಾಫಿಟ್ ನ ಕಂಡುಹಿಡಿಯಬೇಕು. ಎಸ್ಟಿಮೇಟೆಡ್ ಪ್ರಾಫಿಟ್ ಬಂದಾದ್ಮೇಲೆ ನಮ್ಗೆ ಗೊತ್ತಾಗ್ತೈತೆ. ಸೊ ಈಗ ನೋಡಿ, ಹಿಯರ್ ವರ್ಕ್ ಸರ್ಟಿಫೈಡ್ 7,20,000 ಅಂಡ್ ಕಾಂಟ್ರಾಕ್ಟ್ ಪ್ರೈಸ್ ಇಸ್ 8 lakh ರುಪೀಸ್. ಸೊ ವರ್ಕ್ ಕಂಪ್ಲೀಟ್ ಇಸ್ ಮೋರ್ ದ್ಯಾನ್ ದ 3/4 ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್. ದೆನ್ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿಂಡಲ್ ಅಕೌಂಟ್ ಆನ್ ದ ಬೇಸಿಸ್ ಆಫ್ ಎಸ್ಟಿಮೇಟೆಡ್ ಪ್ರಾಫಿಟ್. ಪಿಂಡಲ್ ಅಕೌಂಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಫಾರ್ಮುಲ ಬರ್ತೈತಿ. ಎಸ್ಟಿಮೇಟೆಡ್ ಪ್ರಾಫಿಟ್ 2,50,000 ಅಂತ ಅದು ಹೆಂಗ್ ಬರ್ತೈತಿ ನೋಡೋಣ. ಈಗ ಆಸ್ ಆಫ್ ನಾವು ಚೆಕ್ ಮಾಡೋಣ ಅಂತ 2,50,000 ಇಂಟು 7,20,000 ಸರ್ಟಿಫೈಡ್ ಡಿವೈಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ 2,25,000 ಪಿಎನ್ಎಲ್ ಅಕೌಂಟ್ ಆಗುತ್ತೆ. ಅಂದ್ರೆ 2,50,000 ಎಸ್ಟಿಮೇಟೆಡ್ ಪ್ರಾಫಿಟ್ ಹೆಂಗ್ ಬಂತ, ಸೊ ದಟ್ ವಿ ವಿಲ್ ಚೆಕ್. ಕ್ಯಾಲ್ಕುಲೇಷನ್ ಆಫ್ ಎಸ್ಟಿಮೇಟೆಡ್ ಪ್ರಾಫಿಟ್. ಎಸ್ಟಿಮೇಟೆಡ್ ಪ್ರಾಫಿಟ್ ಒಳಗೆ ದ ಎಕ್ಸ್ಪೆಂಡಿಚರ್ ಇನ್ಕರ್ ಫಾರ್ ದ ಇಯರ್ ಎಂಡಿಂಗ್ ಅಪ್ ಟು 1/1/2018 ಇಂದ 31/12/2018 ವರೆಗೂ ಎಷ್ಟಾಗಿದೆ ಫಸ್ಟ್ ತಗೋಬೇಕು. ಆಕ್ಚುಯಲ್ ದ ಕಾಸ್ಟ್ ತಗೋಬೇಕು. ಮಟೀರಿಯಲ್ಗೆ 1,80,000, ವೇಜಸ್ 2,40,000, ವರ್ಕಿಂಗ್ ಎಕ್ಸ್ಪೆನ್ಸಸ್ 40,000, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 10,000, ಪ್ಲಾಂಟ್ 60,000, ಟೋಟಲ್ 4,94,000 ಫಾರ್ ದ ಇಯರ್. ಲೆಸ್ ಸೇಲ್ ಆಫ್ ಮಟೀರಿಯಲ್ ಕಾಸ್ಟ್, ಲೆಸ್ ಸೇಲ್ ಮಾಡಿದೀವಿ, ಆಕ್ಚುಯಲ್ ಕಾಸ್ಟ್ 10,000 ರುಪೀಸ್ ಐತಿ. ಅದು ಆಮೇಲೆ ಪ್ಲಾಂಟೆಡ್ ಸೈಟ್, ದ ವ್ಯಾಲ್ಯೂ ಆಫ್ ದ ಪ್ಲಾಂಟೆಡ್ ಸೈಟ್ ದೇರ್ ಇನ್ 30,000 ರುಪೀಸ್. ಸೊ ಎರಡು ಲೆಸ್ ಮಾಡ್ಕೋಬೇಕು, 40,000 ರುಪೀಸ್ ವ್ಯಾಲ್ಯೂ 4,94,000 ರೊಳಗೆ ಲೆಸ್ ಮಾಡಿದಾಗ 4,54,000 ರುಪೀಸ್ ಉಳಿತೈತಿ. ದಿಸ್ ಇಸ್ ದ ಕಾಸ್ಟ್ ಆಫ್ ಆಕ್ಚುಯಲ್ ಫಾರ್ ದ ಇಯರ್, ಟೋಟಲ್ ಎಕ್ಸ್ಪೆಂಡಿಚರ್ ಇನ್ಕರ್ ಫಾರ್ ದ ಇಯರ್ ಎಂಡಿಂಗ್ ಫಾರ್ ದಿಸ್ ಇಯರ್. ದೆನ್ ಆಡ್ ಅಡಿಷನಲ್ ಎಕ್ಸ್ಪೆಂಡಿಚರ್, ಎಸ್ಟಿಮೇಟೆಡ್ ಕಾಸ್ಟ್ ಅನ್ನ ಹಾಕ್ಬೇಕ. ಪ್ಲಾಂಟ್ ಏನ್ ಹೇಳ್ತಾನೆ, 30,000 ರುಪೀಸ್ ಉಳಿದಿತ್ತು, ಅದ್ರ 10,000 ರುಪೀಸ್ ರೆಸಿಡಿಯಲ್ ವ್ಯಾಲ್ಯೂ ಅಂತ ಹೇಳ್ತಾನೆ, ಅಂದ್ರೆ ಡಿಪ್ರಿಸಿಯೇಟೆಡ್ ವ್ಯಾಲ್ಯೂ. ಇವ್ರ ಆಕ್ಚುಯಲ್ ಎಷ್ಟು ಉಳಿತಾ 20,000 ರುಪೀಸ್. ದೆನ್ ವೇಜಸ್ 40,000, ವರ್ಕಿಂಗ್ ಎಕ್ಸ್ಪೆನ್ಸಸ್ 6,000, ದೆನ್ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 4,000 ಎಲ್ಲ ಕೊಟ್ಟಿದ್ದಾನೆ. ಅಡಿಷನಲ್ ಇನ್ಫಾರ್ಮೇಷನ್ ಆಫ್ ಮಟೀರಿಯಲ್ 26,000, ದಿಸ್ ಆಲ್ಸೋ ಗಿವನ್. ಫಸ್ಟ್ ಮಾಡಿದ್ರೆ 96,000 ರುಪೀಸ್ ಆಗ್ತಾವೆ. ದೆನ್ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ 4,54,000 ಪ್ಲಸ್ 96,000, 5,50,000 ಆಗ್ತಾವೆ. ಪ್ಲಸ್ ಕಾಂಟ್ರಾಕ್ಟ್ ಪ್ರೈಸ್ 8 lakh ಕಾಂಟ್ರಾಕ್ಟ್ ಪ್ರೈಸ್ ಆಗುತ್ತೆ. ಡಿಫ್ರೆನ್ಸ್ ಬಿಟ್ವೀನ್ ದ ಟೋಟಲ್ ಎಸ್ಟಿಮೇಟೆಡ್ ಕಾಸ್ಟ್ ಮೈನಸ್ ಕಾಂಟ್ರಾಕ್ಟ್ ಪ್ರೈಸ್ 2,50,000. ಸೊ ಈ 2,50,000 ನಾವು ಏನ್ ಮಾಡಿದೀವಿ, ಇಲ್ಲೇ ಎಸ್ಟಿಮೇಟೆಡ್ ಪ್ರೈಸ್ ಒಳಗೆ ತಗೊಂಡಿದ್ದೆ. 2,50,000 ಟು 7,20,000 ಡಿವೈಡೆಡ್ ಬೈ 8 lakh, 2,25,000 ಆಸ್ ಅಕೌಂಟ್ ಶಿಫ್ಟ್ ಆಗ್ತೈತಿ. ದೆನ್ 2,86,000 ಒಳಗೆ 2,25,000 ಪಿಂಡಲ್ ಅಕೌಂಟ್ ಶಿಫ್ಟ್ ಆದ ರಿಸರ್ವ್ ಎಷ್ಟು ಉಳಿತಾ 61,000 ರುಪೀಸ್ ಉಳಿತಾ. ಸೊ ದಿಸ್ ಆಸ್ ಅ ಕ್ಯಾಲ್ಕುಲೇಷನ್. ನಾವು ವಿ ವಿಲ್ ಲುಕ್ ಅಬೌಟ್ 2018-15 ಕೊಟ್ರೇಶ್ ಕಂಟ್ರೇಶ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಕಮೆನ್ಸ್ಡ್ ಕನ್ಸ್ಟ್ರಕ್ಷನ್ ಆಫ್ ಅ ಬಿಲ್ಡಿಂಗ್ ಆನ್ 1/1/2017 ಫಾರ್ ಅ ಕಾಂಟ್ರಾಕ್ಟ್ ಪ್ರೈಸ್ ಆಫ್ ರುಪೀಸ್ 6 lakh. ದ ಫಾಲೋಯಿಂಗ್ ಇಸ್ ದ ಟ್ರಯಲ್ ಬ್ಯಾಲೆನ್ಸ್ ಆಫ್ ದ ಕಂಪನಿ ಆಸ್ ಆನ್ 31/12/2017. ಟ್ರಯಲ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್ ಇನ್ ಅ ಕ್ರೆಡಿಟ್ ಸೈಡ್ 80,000, ಕಾಂಟ್ರಾಕ್ಟರ್ಸ್ ಅಕೌಂಟ್ 80% ಆಫ್ ವರ್ಕ್ ಸರ್ಟಿಫೈಡ್, ದಟ್ಸ್ ಅ ಕ್ಯಾಶ್ ಗಿವನ್ ಅಂತಂದೇಳಿ ಕ್ಯಾಶ್ ರಿಸೀವ್ಡ್ ಇದೆ 2,40,000. ಅದ್ರ ಮೇಲೆ ವರ್ಕ್ ಸರ್ಟಿಫೈಡ್ ಕ್ಯಾಲ್ಕುಲೇಷನ್ ಮಾಡ್ಬೇಕು, 80% ಆಫ್ ವರ್ಕ್ ಸರ್ಟಿಫೈಡ್ ಕೊಟ್ಟಾನ. ಕ್ಯಾಶ್ ಅಟ್ ಬ್ಯಾಂಕ್ 60,000, ಚಾರ್ಜ್ ಟು ದ ಕಾಂಟ್ರಾಕ್ಟ್ ಮಟೀರಿಯಲ್ಸ್ ಆಲ್ ದ ಥಿಂಗ್ ಹ್ಯಾಸ್ ಟು ಬಿ ವೆಂಟ್ ಟು ದ ಡೆಬಿಟ್ ಸೈಡ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟ್. ಮಟೀರಿಯಲ್ಸ್ ಕೂಡ 60,000 ಡೆಬಿಟ್ ಸೈಡ್ ಹೋಗ್ಬೇಕು, ಪ್ಲಾಂಟ್ ವೇಜಸ್ ಆಫೀಸ್ ಎಕ್ಸ್ಪೆನ್ಸಸ್ ಸೂಪರ್ವೈಸ್ ಸ್ಯಾಲ್ರಿ ಇವನಷ್ಟು ಎಲ್ಲಿ ಶೋ ಮಾಡಬೇಕು, ಡೆಬಿಟ್ ಸೈಡ್ ಆಫ್ ದ ಕಾಂಟ್ರಾಕ್ಟ್ ಅಕೌಂಟ್ ತೋರಿಸ್ಬೇಕು. ಟೋಟಲ್ 3,20,000 ಅಂತ. ದೆನ್ ಕಾಂಟ್ರಾಕ್ಟ್ ಪೇಸ್ 80% ಆಫ್ ದ ವ್ಯಾಲ್ಯೂ ಆಫ್ ದ ವರ್ಕ್ ಸರ್ಟಿಫೈಡ್, ಕಾಂಟ್ರಾಕ್ಟ್ ಪೇಸ್ 80% ಆಫ್ ದ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಇಲ್ಲಿ ಹೇಳ್ದಂಗೆ ಇವೇನು ಕೊಟ್ಟಿದ್ದಾನೆ 2,40,000, ಅದಕ್ಕೆ 80% ವರ್ಕ್ ಸರ್ಟಿಫೈಡ್ ಇರ್ತದೆ ಅಂತ. ಅದನ್ನು 2,40,000 ಇಂಟು 100 ಡಿವೈಡ್ ಬೈ 80 ಮಾಡಿದ್ರೆ ವರ್ಕ್ ಸರ್ಟಿಫೈಡ್ ಸಿಗ್ತೈತಿ. ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಾನ, ವೇಜಸ್ ಔಟ್ ಸ್ಟ್ಯಾಂಡಿಂಗ್ 5,000, ಡೆಪ್ರಿಷಿಯೇಷನ್ ಕಾಸ್ಟಿಂಗ್ 20% ಪರ್ ಆನಮ್,
ಅದರ ವೇಜಸ್ ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ಏನ್ ಮಾಡ್ಕೋಬೇಕಾ, ಇಲ್ಲಿ ವೇಜಸ್ ಏನೈತಿ 75,000 ಇದೆ, 5,000 ಆಡ್ ಮಾಡ್ಕೋಬೇಕಾ. ಡೆಫಿಷಿಯಂಟ್ 20% ಇಶು ಬಿಟ್ಟಿಗೆ ನಾನು ಪ್ಲಾಂಟ್ ಮೇಲೆ ತಗೋಬೇಕಾ. ಪ್ಲಾಂಟ್ ಕಾಸ್ಟಿಂಗ್ ರುಪೀಸ್ 5,000 ವಾಸ್ ರಿಟರ್ನ್ ಟು ಸ್ಟೋರ್ಸ್. ರಿಟರ್ನ್ ಟು ಸ್ಟೋರ್ಸ್ ಅಂತ ಹೇಳಿದ್ರೆ ಇದನ್ನ ಕ್ರೆಡಿಟ್ ಸೈಡ್ ತೋರಿಸ್ಬೇಕಾ. ದೆನ್ ಪ್ಲಾಂಟ್ ಆಫ್ ದ ಒರಿಜಿನಲ್ ಕಾಸ್ಟ್ ರುಪೀಸ್ 5,000 ವಾಸ್ ಡಿಸ್ಟ್ರಾಯ್ಡ್ ಬೈ ಆಕ್ಸಿಡೆಂಟ್, ಇದನ್ನು ಕೂಡ ನಾವು ಕ್ರೆಡಿಟ್ ಸೈಡ್ ತೋರಿಸ್ಬೇಕಾ. ಮೀನ್ ದ ಕಾಂಟ್ರಾಕ್ಟ್ ದ ಮಟೀರಿಯಲ್ ಅಟ್ ಸೈಟ್ 31/12/2017 ವಾಸ್ ವ್ಯಾಲ್ಯೂಡ್ ರುಪೀಸ್ 11,000. ಇದು ಕೂಡ ಉಳಿದಂತ ಮಟೀರಿಯಲ್ ಐತಿ, ಅದನ್ನು ಕೂಡ ನಾವು ಕ್ರೆಡಿಟ್ ಸೈಡ್ ತೋರಿಸ್ಬೇಕಾ. ಕಾಸ್ಟ್ ಆಫ್ ವರ್ಕ್ ಡನ್ ಬಟ್ ನಾಟ್ ಇಟ್ ಸರ್ಟಿಫೈಡ್ ಅಮೌಂಟ್ ಇಟ್ ರುಪೀಸ್ 90,000. ದಟ್ ಮೀನ್ಸ್ ವರ್ಕ್ ಅನ್ ಸರ್ಟಿಫೈಡ್ ಅಂತ ಅರ್ಥ. ಪ್ರಿಪೇರ್ ದ ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ಆಲ್ಸೋ ಗಿವ್ ದ ಬ್ಯಾಲೆನ್ಸ್ ಶೀಟ್ ಆಫ್ ದ ಕಂಪನಿ ಆಸ್ ಆನ್ 31/12/2017 ಅಂಡ್ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಐತಿ. ಸೊ ಇದನ್ನ ಯೂಶಲಿ 15 ಮಾರ್ಕ್ಸಿಗೆ ಕೇಳ್ತಾನೆ, ಅಥವಾ ಕೇಸ್ ಸ್ಟಡಿಗೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಬರ್ತೈತಿ. ಅಂದ್ರೆ ಕಾಂಟ್ರಾಕ್ಟ್ ಅಕೌಂಟ್ ಅನ್ನು ಬಿಡಿಸ್ಬೇಕಾ, ದೆನ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅನ್ನು ಬಿಡಿಸ್ಬೇಕಾ, ಮತ್ತೆ ನೆಕ್ಸ್ಟ್ ಕಾಂಟ್ರಾಕ್ಟಿ ಅಕೌಂಟ್ ಅನ್ನು ಕೂಡ ಇಲ್ಲೇ ಕೇಳ್ತೀವಿ. ನೆಕ್ಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/12/2017 ಆಗ್ಲೇ ನಾನು ಪ್ರಾಬ್ಲಮ್ ಅನ್ನ ಹೇಳ್ತಾ ಇರ್ಬೇಕಾದಾಗ ಯಾವ್ಯಾವ ಐಟಮ್ಸ್ ಎಲ್ಲಿ ಎಲ್ಲಿ ಹೋಗ್ಬೇಕಂತಂದ ಹೇಳಿದೆ. ಅದ್ರ ಪ್ರಕಾರ ಮಟೀರಿಯಲ್ ಕನ್ಸ್ಯೂಮ್ಡ್ 60,000 ಡೆಬಿಟ್ ಸೈಡ್, ವೇಜಸ್ 75,000 ಆಡ್, ಔಟ್ ಸ್ಟ್ಯಾಂಡಿಂಗ್ 5,000 ಇದ್ದ ಟೋಟಲ್ 80,000. ದೆನ್ ಇಸ್ ಟು ಸೂಪರ್ವೈಸ್ ಸ್ಯಾಲ್ರಿ 60,000, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 25,000, ಪ್ಲಾಂಟ್ 40,000 ರುಪೀಸ್ ಬಂತ. ದೆನ್ ವರ್ಕ್ ಇನ್ ಪ್ರೋಗ್ರೆಸ್, ಅದ್ರೊಳಗೆ ವರ್ಕ್ ಸರ್ಟಿಫೈಡ್ 3 lakh rupees. 3 lakh rupees ಹೆಂಗ್ ಬಂತ? ಸೊ ಹಿಯರ್ the work certified, calculation of work certified, the work certified equals to cash received divided by cash received percentage of work certified. So like 40 divided by 80 divided by 100 andre enagutte 2 lakh 40 into 100 by 80. So avagenatta 3 lakh rupees artha. So the work certified artha, work certified 3 lakh, work uncertified kottidana 19,000, 3 lakh 19,000 work in progress artha. Material at site ಅವ್ ಹೇಳ್ದಂಗೆ 11,000 ರುಪೀಸ್. ಪ್ಲಾಂಟ್ಸ್ ರಿಟರ್ನ್ ಟು ಸ್ಟೋರ್ಸ್, ಪ್ಲಾಂಟ್ ರಿಟರ್ನ್ಸ್, ಪ್ಲಾಂಟ್ ಟೋಟಲ್ 40,000 ಇತ್ತು, ಅದ್ರೊಳಗೆ ಸ್ಟೋರ್ ರಿಟರ್ನ್ ಮಾಡಿದ್ದು 5,000. ಡೆಪ್ರಿಷಿಯನ್ ಎಷ್ಟು, ಇಯರ್ ಎಂಡಿಂಗ್ ಡೆಪ್ರಿಷಿಯನ್ ಎಷ್ಟು ಚಾರ್ಜ್ ಆಗ್ಬೇಕು? 5,000. 20% ಅಂದ್ರೆ 1,000. ಆಟ್ ದ ಲಾಸ್ಟ್ ಸ್ಟೋರಿಗೆ ಬಂದಂತ ಪ್ಲಾಂಟ್ ದ ವ್ಯಾಲ್ಯೂ ಎಷ್ಟು ಉಳಿತ 4,000 ಅಂತ. ದೆನ್ ಇಷ್ಟ ಪ್ಲಾಂಟ್ ಡಿಸ್ಟ್ರಾಯ್ಡ್ ಆಗಿದ್ದು ಅದನ್ನೆಲ್ಲಿ ಶಿಫ್ಟ್ ಮಾಡ್ತೀವಿ, ಪಿ ಎಂಡ್ ಎಲ್ ಅಕೌಂಟಿಗೆ ನಾವು ಶಿಫ್ಟ್ ಮಾಡ್ತೀವಿ. ಟೋಟಲ್ ಎಷ್ಟು ವ್ಯಾಲ್ಯೂ ಇತ್ತು 5,000. ನೆಕ್ಸ್ಟ್ ಕ್ಲೋಸಿಂಗ್ ಪ್ಲಾಂಟ್ 24,000. ಈ ಪ್ರಾಬ್ಲಮ್ ಒಳಗೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಆಫ್ ಪ್ಲಾಂಟ್. ಒಂದೇನ್ ಮಾಡ್ರಿ, ಪ್ಲಾಂಟ್ ಏನ್ ಕೊಟ್ಟಿರ್ತಾನ ಅದ್ರೊಳಗೆ ಫಸ್ಟ್ ರಿಟರ್ನ್ ಟು ಸ್ಟೋರ್ ಐತನ್ ಚೆಕ್ ಮಾಡ್ರಿ. ರಿಟರ್ನ್ ಟು ಸ್ಟೋರ್ ಇತ್ತಂದ್ರೆ 1 ಇತ್ತು, ಅದಕ್ಕೆ ಡೆಪ್ರಿಷಿಯನ್ ತೆಗೆದು ಉಳಿದ ವ್ಯಾಲ್ಯೂ ಔಟರ್ ಕಾಲಮ್ ಒಳಗೆ ಹಚ್ಚಿರಿ. ನೆಕ್ಸ್ಟ್ ಪ್ಲಾಂಟ್ ಡಿಸ್ಟ್ರಾಯ್ಡ್ ಆಗಿದ್ದನ್ನ ಚೆಕ್ ಮಾಡ್ರಿ, ಎಷ್ಟು ಡಿಸ್ಟ್ರಾಯ್ ಆಗಿತ್ತು ಅಷ್ಟು ಅಮೌಂಟ್ ಎಕ್ಸಿಬಿಷನ್ ಇಂದ ಕ್ರೆಡಿಟ್ ಆಗುವಷ್ಟು ತೋರಿಸಿ. ನೆಕ್ಸ್ಟ್ ಕ್ಲೋಸಿಂಗ್ ಪ್ಲಾಂಟ್ ತೋರಿಸ್ಬೇಕು. ಕ್ಲೋಸಿಂಗ್ ಪ್ಲಾಂಟ್ ತೋರಿಸ್ಬೇಕಾದಾಗ ಏನ್ ಮಾಡ್ಬೇಕಂದ್ರೆ, ಈ ಪ್ಲಾಂಟ್ ಒಳಗೆ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ ಅನ್ನ ತನಂತರ ಪ್ಲಾಂಟ್ ಡಿಸ್ಟ್ರಾಯ್ಡ್ ಅನ್ನ ಲೆಸ್ ಮಾಡಿ ಬಂದಂತ ವ್ಯಾಲ್ಯೂಕ್ಕೆ ಡೆಪ್ರಿಷಿಯೇಷನ್ ಕಳೆದ ಉಳಿದ ಅಮೌಂಟ್ ಹಚ್ಚಬೇಕು. ಹೆಂಗಂತ ಹೇಳಿದ್ರೆ, ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಪ್ಲಾಂಟ್, ಕಾಸ್ಟ್ ಆಫ್ ದ ಪ್ಲಾಂಟ್ 40,000 ಲೆಸ್ ಪ್ಲಾಂಟ್ ಡಿಸ್ಟ್ರಾಯ್ಡ್ 5,000 ಹೋಗುತ್ತೆ, 35,000 ಉಳಿತು. ದೆನ್ ಪ್ಲಾಂಟ್ ರಿಟರ್ನ್ 5,000 ಅದು ಹೋಗುತ್ತೆ 30,000. ಇಲ್ಲಿ ಪ್ಲಾಂಟ್ ರಿಟರ್ನ್ ಅಂದ್ರೆ ಡೆಪ್ರಿಷಿಯೇಟೆಡ್ ವ್ಯಾಲ್ಯೂ ಲೆಸ್ ಮಾಡಿ ಹೆಚ್ಚಂಗಿಲ್ಲ, ಎಷ್ಟು ವ್ಯಾಲ್ಯೂ ಇದೆ ಅಷ್ಟು ಟೋಟಲ್ ಅಮೌಂಟ್ ಹಚ್ಚಬೇಕು. ಪ್ಲಾಂಟ್ ರಿಟರ್ನ್ 5,000, 30,000 ರುಪೀಸ್ ಆಗ್ತದೆ. ಡೆಪ್ರಿಷಿಯೇಷನ್ ಆನ್ ಪ್ಲಾಂಟ್ ಎಷ್ಟೈತಿ, 20% ಐತಿ. 30,000 20% 6,000 ಆಗ್ತ. ಕ್ಲೋಸಿಂಗ್ ಪ್ಲಾಂಟ್ ಎಷ್ಟು ಉಳಿತಾ 24,000 ಆಗ್ತ. ಏನು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬಾರ್ದ್ರಿ. ಕ್ಲೋಸಿಂಗ್ ಪ್ಲಾಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದಾಗ ಒಂದು ಕಾಸ್ಟ್ ಆಫ್ ದ ಪ್ಲಾಂಟ್ ತಗೋರಿ, ಅದ್ರೊಳಗೆ ಡಿಸ್ಟ್ರಾಯ್ ಇದ್ರೆ ಲೆಸ್ ಮಾಡಿ ಅಮೌಂಟ್ ಹಚ್ಚಿರಿ. ದೆನ್ ಪ್ಲಾಂಟ್ ರಿಟರ್ನ್ ಇತ್ತು ಅಂದ್ರೆ ಎಷ್ಟು ರಿಟರ್ನ್ ಆಗಿದೆ ಅಷ್ಟು ಅಮೌಂಟ್ ತಗೋರಿ. ಡೆಪ್ರಿಷಿಯೇಟೆಡ್ ವ್ಯಾಲ್ಯೂ ಅಲ್ಲ, ಎಷ್ಟು ಇರ್ತೈತಿ ಅಷ್ಟು ತಗೋರಿ, ಅದರ ಟೋಟಲ್ ವ್ಯಾಲ್ಯೂ ಹಚ್ಚಿರಿ. ಅದಕ್ಕೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿ ಉಳಿದಂತ ಬ್ಯಾಲೆನ್ಸಿಂಗ್ ಅಮೌಂಟಿಗೆ. ನಂತರ ಡೆಪ್ರಿಷಿಯನ್ ತೆಗೆದು ಉಳಿದ ಅಮೌಂಟ್ ಏನಾಗಿರ್ತೈತಿ, ಕ್ಲೋಸಿಂಗ್ ಪ್ಲಾಂಟ್ ಆಗಿರ್ತೈತಿ. ಇವಿಷ್ಟು 3 ಕೇಸ್ಗಳನ್ನ ನೀವು ಬಹಳ ನೆನ್ಪೊಳಗಿಟ್ಕೋಬೇಕು. ಒಂದು ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟು ಇರ್ತೈತಿ, ಅದಕ್ಕೆ ಡೆಪ್ರಿಷಿಯೇಷನ್ ವ್ಯಾಲ್ಯೂ ಲೆಸ್ ಮಾಡಿ ಹಚ್ಚಬೇಕು. ಆಮೇಲೆ ನೆಕ್ಸ್ಟ್ ಪ್ಲಾಂಟ್ ಡಿಸ್ಟ್ರಾಯ್ಡ್ ಇದ್ರೆ ಎಷ್ಟು ಇರ್ತೈತಿ ಅಷ್ಟು ಅಮೌಂಟ್ ಪೆಂಡೆಲ್ಲಕ್ಕೊಂದು ಟ್ರಾನ್ಸ್ಫರ್ ಆಗ್ತೈತಿ ಅಂತ ಬರ್ದು ಹಚ್ಚಬೇಕು. ಕ್ಲೋಸಿಂಗ್ ಪ್ಲಾಂಟ್ ಒಳಗೆ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ 5,000 ಅದೇನು ಇರ್ತೈತಿ ಹೋಲ್ ವ್ಯಾಲ್ಯೂ, ಮತ್ತೆ ಡಿಸ್ಟ್ರಾಯ್ಡ್ ಆಗಿದ್ದ ಹೋಲ್ ವ್ಯಾಲ್ಯೂ ಲೆಸ್ ಮಾಡಿ ಬಂದೊಂದಕ್ಕೆ ಡೆಪ್ರಿಷಿಯೇಷನ್ ಚಾರ್ಜ್ ಮಾಡಿ ಹೋಗಿದೆ ಅಮೌಂಟ್ ಹಚ್ಚಬೇಕು ಇಷ್ಟ. ಸೊ ಇವಿಷ್ಟು ಟೋಟಲ್ ಮಾಡಿದಾಗ 3,63,000 ರುಪೀಸ್ ಬಂತ. ದೆನ್ ನೋಷನಲ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಾಗ್ತ, 98,000 ರುಪೀಸ್ ಆಗ. 98,000 ರುಪೀಸ್ ನಾ ಕ್ಯಾರಿ ಡೌನ್ ಮಾಡ್ಕೊಡ್ತೀನಿ. 98,000 ರುಪೀಸ್ ಬಂತೆ, 98,000 ಪಿ ಎನ್ ಎಲ್ ಅಕೌಂಟಿಗೆ ಶಿಫ್ಟ್ ಮಾಡ್ಬೇಕು. ಪಿ ಎನ್ ಎಲ್ ಅಕೌಂಟ್ ಮತ್ತೆ ರಿಸರ್ವ್ಗೆ ಶಿಫ್ಟ್ ಮಾಡ್ಬೇಕಾದಾಗ ಏನ್ ಮಾಡ್ತೀವಿ, ಅಗೇನ್ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್. ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್ ಮಾಡ್ಬೇಕಾದಾಗ ಇಯರ್ ವರ್ಕ್ ಸರ್ಟಿಫೈಡ್ ಇಸ್ 3 lakh, ಕಂಡಿಡಿದ್ರೆ ಕಾಂಟ್ರಾಕ್ಟ್ ಪ್ರೈಸ್ 6 lakh. ಸೊ ಕಂಪೇರ್ ಮಾಡಿದಾಗ ಇದು ಹಾಫ್ ಮೋರ್ ದನ್ ಹಾಫ್ ಐತಿ, ಲೆಸ್ ದನ್ 3/4 ಐತಿ. ಇಟ್ಸ್ ವರ್ಕ್ ಕಂಪ್ಲೀಟ್ ಇಸ್ ಮೋರ್ ದನ್ ಹಾಫ್ ಅಂಡ್ ಲೆಸ್ ದನ್ 3/4 ಐತಿ. ಹಂಗಾರೆ ಏನ್ ಮಾಡ್ಬೇಕಾ,
ಕಂಡೀಷನ್ ಹೇಳ್ತೈತಿ. ಟೂ ಥರ್ಡ್ ಆಫ್ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್ ಅಂತ ಹೇಳ್ತೈತಿ. ಟೂ ಥರ್ಡ್ ಆಫ್ ನೋಷನಲ್ ಪ್ರಾಫಿಟ್ ಅಂದ್ರೆ ನೋಷನಲ್ ಪ್ರಾಫಿಟ್ ಇಂಟು ಟೂ ಥರ್ಡ್ ಇಂಟು ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ ಕೊಟ್ಟಾನ ಅದನ್ನ 80%, ಇಲ್ಲಾಂದ್ರೆ ಕ್ಯಾಶ್ ರಿಸೀವ್ ಡಿವೈಡ್ ಬೈ ವರ್ಕ್ ಸರ್ಟಿಫೈಡ್ ಮಾಡ್ಕೋಬಹುದು. ಹಂಗಾದ್ರೆ ಪಿ ಎಂಡ್ ಎಲ್ ಎಷ್ಟು ಅಂತ 52,267 ಬಂತ. ನೋಷನಲ್ ಪಿ ಎಂಡ್ ಎಲ್ ಅಕೌಂಟ್ 52,267 ಬಂದ್ರೆ 98,000 ರುಪೀಸ್ ನೋಷನಲ್ ಪ್ರಾಫಿಟ್ ಇತ್ತು, ಲೆಸ್ ಮಾಡಿದಾಗ 45,755 ಬರ್ತೈತಿ. ಇದೆಲ್ಲೂ ಬೇಕಾ ರಿಸರ್ವ್ ಹೋಗ್ಬೇಕಾ? ನೆಕ್ಸ್ಟ್ ಪಾಠ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್. ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31st 2017 ಅಂತ ಹೇಳ್ತಾನ. ಲಯಬಿಲಿಟೀಸ್, ಲಯಬಿಲಿಟೀಸ್ ಒಳಗೆ ಶೇರ್ ಕ್ಯಾಪಿಟಲ್ ಬರಬೇಕಾ? ಎಕ್ಸಾಕ್ಟ್ಲಿ 80,000 ರುಪೀಸ್. ಔಟ್ ಸ್ಟ್ಯಾಂಡಿಂಗ್ ಏನಾದ್ರು ವೇಜಸ್ ಇತ್ತಂದ್ರೆ ಅದು ಬರಬೇಕಾ? ಅಥವಾ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದ್ರಲ್ಲಿ ಬರಬೇಕಾ? 5,000. ಪಿ ಎಂಡ್ ಎಲ್ ಅಕೌಂಟ್ ನಾವಿಲ್ಲಿಂದ ತಗೊಂಡಿವಿ, ಕಾಂಟ್ರಾಕ್ಟ್ ಅಕೌಂಟಿಂದ ತಗೊಂಡಿವಿ. 52,267 ಬಂದೈತಿ. ಅದ್ರೊಳಗೆ ಅಬ್ನಾರ್ಮಲ್ ಲಾಸ್, ಪ್ಲಾಂಟ್ ಡಿಸ್ಟ್ರಾಯ್ಡ್ ಏನಿತ್ತಲ್ಲ ಆ ಪ್ಲಾಂಟ್ ಡಿಸ್ಟ್ರಾಯ್ಡ್ ಅಬ್ನಾರ್ಮಲ್ ಲಾಸ್ ಅದನ್ನು ಲೆಸ್ ಮಾಡಬೇಕು ಪಿ ಎಂಡ್ ಎಲ್ ಒಳಗೆ. ದೆನ್ 47,267 ಬರ್ತೈತೆ. ನೆಕ್ಸ್ಟ್ ವರ್ಕ್ ಇನ್ ಪ್ರೋಗ್ರೆಸ್, ಸೊ 3,90,000 ಬರ್ತೈತೆ. ಇದ್ರೊಳಗೆ ಕ್ಯಾಶ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ ಅದನ್ನು ಲೆಸ್ ಮಾಡ್ಕೋಬೇಕು. ಬ್ಯಾಲ್ ಕೊಟ್ಟಿರ್ತಾನಲ್ಲ ಟ್ರಯಲ್ ಬ್ಯಾಲೆನ್ಸ್ ಒಳಗೆ ಕ್ಯಾಶ್ ಎಷ್ಟು ರಿಸೀವ್ ಮಾಡಿ ಅದನ್ನು ಲೆಸ್ ಮಾಡ್ಕೋಬೇಕು. ದೆನ್ ನೆಕ್ಸ್ಟ್ ಲೆಸ್ ಪ್ರಾಫಿಟ್ ಇನ್ ರಿಸರ್ವ್. ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಪಿ ಎಂಡ್ ಎಲ್ ಕೆಳಗಡೆ ಏನು ರಿಸರ್ವ್ ಇರ್ತದಲ್ಲ ಆ ರಿಸರ್ವ್ ಏನಾರ ಉಳ್ತಿದ್ರ ಇಲ್ಲೇ ಲೆಸ್ ಮಾಡ್ಬೇಕು. ಶೇರ್ ಕ್ಯಾಪಿಟಲ್ ಆಮೇಲೆ ರಿಸರ್ವ್ಸ್ ಬೇರೆ, ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಇರ್ತಕ್ಕಂಥ ರಿಸರ್ವ್ ಬೇರೆ. ಶೇರ್ ಕ್ಯಾಪಿಟಲ್ ರಿಸರ್ವ್ ಅಂತಂದ್ರೆ ಅದನ್ನ ಲಯಬಿಲಿಟಿ ಶೇರ್ಡ್ ಶೇರ್ ಕ್ಯಾಪಿಟಲ್ ರಿಸರ್ವ್ ಅಂತ ತೋರಿಸ್ಬೇಕು. ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಒಂದು ರಿಸರ್ವ್ ಇರ್ತೈತಿ, ಆ ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಇರ್ತಕ್ಕಂಥ ರಿಸರ್ವ್ ಯು ಹ್ಯಾವ್ ಟು ಶೋನ್ ಇನ್ ದ ಅಸೆಟ್ಸ್ ಸೈಡ್. ಅದನ್ನ ಏನ್ ಮಾಡ್ಬೇಕಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಕ್ಯಾಶ್ ಲೆಸ್ ಮಾಡಿದ ಪ್ರಾಫಿಟ್ ಇನ್ ರಿಸರ್ವ್ಸ್ ಅನ್ನು ಲೆಸ್ ಮಾಡ್ಬೇಕು. ಹಿಂಗೆ ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಕ್ಯಾಶ್ ರಿಸೀವ್ ಮಾಡಿ ನೆಕ್ಸ್ಟ್ ಪ್ರಾಫಿಟ್ ಅನ್ನು ಲೆಸ್ ಮಾಡಿದ ಪ್ರಾಫಿಟ್ ಇನ್ ರಿಸರ್ವ್ ರಿಸರ್ವ್ ಅನ್ನು ಲೆಸ್ ಮಾಡಿದ ಬಂದಂತ ವ್ಯಾಲ್ಯೂನ ಔಟರ್ ಕಾಲಮ್ ಇಸ್ಬೇಕ. ಬ್ಯಾಂಕ್ 60,000 ರುಪೀಸ್ ಅದನ್ನ ಕೊಟ್ಟಿದ್ದಾನ. ಮಟೀರಿಯಲ್ ಸೈಟ್ 11,000, ಇದು ಕೂಡ ಬಂದಂತ ಕಾಂಟ್ರಾಕ್ಟ್ ಅಕೌಂಟ್ ಒಳ ವಾಪಸ್ ಏನ್ ಬಂದಿರ್ತಿತ್ತಲ್ಲ ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ. ಪ್ಲಾಂಟ್ ರಿಟರ್ನ್ಡ್ 4,000 ರುಪೀಸ್. ಈ 4,000 ರುಪೀಸ್ ಹೆಂಗ್ ಬಂತ? 5,000 ರುಪೀಸ್ ಇತ್ತು, 4,000 ಹಾಕೊಂಡೆ ಯಾಕಂದ್ರೆ ಡೆಪ್ರಿಷಿಯೇಟ್ ವ್ಯಾಲ್ಯೂ ಏನ್ ಮಾಡಿದೆ ಲೆಸ್ ಮಾಡಿದೆ. ಸೊ 5,000 ಒಳಗೆ 1,000 ರುಪೀಸ್ ಡೆಪ್ರಿಷಿಯನ್ ಹೊತ್ತು, ರಿಮೈನಿಂಗ್ 4,000 ರುಪೀಸ್ ಬಂತ. ಕ್ಲೋಸಿಂಗ್ ಪ್ಲಾಂಟ್ ಎಷ್ಟು ಉಳಿದಿತ್ತು? ಸೊ ಕ್ಲೋಸಿಂಗ್ ಪ್ಲಾಂಟ್ 24,000 ರುಪೀಸ್ ಆಫ್ಟರ್ ಡೆಪ್ರಿಷಿಯೇಷನ್ ಬಂದಿತ್ತೆ. ನಾವು ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಸೊ ಇಷ್ಟನ್ನು ಟೋಟಲ್ ಮಾಡಿದಾಗ ನಮ್ಗೇನಾಗ್ತೈತಿ? 1,32,267. ಇಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಒಂದು ಅಬ್ನಾರ್ಮಲ್ ಲಾಸ್ನ ಪೆಂಡಲ್ ಹೋಗಿ ಲೆಸ್ ಮಾಡಬೇಕಾ, ಇನ್ನೊಂದು ಪ್ರಾಫಿಟ್ ಇನ್ ರಿಸರ್ವ್ ಅಂದ್ರೆ ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಬಂದಂತಹ ರಿಸರ್ವ್ ಅನ್ನ ವರ್ಕ್ ಇನ್ ಪ್ರೋಗ್ರೆಸ್ ಲೆಸ್ ಮಾಡಿ ತಗೋಬೇಕಾ. ಆಮೇಲೆ ಪ್ಲಾಂಟ್ ರಿಟರ್ನ್ಡ್ ಏನಿರ್ತೈತಲ್ಲ ಸೈಟಿಗೆ ಅದನ್ನ ತಗೋಬೇಕಾ, ಡೆಪ್ರಿಷನ್ ಲೆಸ್ ಮಾಡಿದ್ದ. ಆನಂತರ ಕ್ಲೋಸಿಂಗ್ ಪ್ಲಾಂಟ್ ಅನ್ನ ಡೆಪ್ರಿಷನ್ ಲೆಸ್ ಮಾಡಿ ಇಲ್ಲೇ ತಗೋಬೇಕು. ವರ್ಕಿಂಗ್ ನೋಟ್ ಪ್ರಕಾರ ಹೆಂಗ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಆ ರೀತಿ ಕ್ಯಾಲ್ಕುಲೇಷನ್ ತಗೋಬೇಕು. ನೆಕ್ಸ್ಟ್ ಕಾಂಟ್ರಾಕ್ಟಿ ಅಕೌಂಟ್. ಕಾಂಟ್ರಾಕ್ಟಿ ಅಕೌಂಟ್ ಒಳಗೆ ಬೈ ಕ್ಯಾಶ್ 2,40,000 ರುಪೀಸ್ ಬಂದದಂತ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ಟು ಬ್ಯಾಲೆನ್ಸ್ 2,40,000 ಇಲ್ಲಿಗೆ ಕ್ಲೋಸ್ ಆಗ್ತೈತಿ. ಬೇರೆ ಯಾವುದೇ ರೀತಿಯ ಅಕೌಂಟ್ಸ್ ಇಲ್ಲಿ ಬರಂಗಿಲ್ಲ. ಈ ರೀತಿಯಾಗಿ 15 ಮಾರ್ಕ್ಸ್ ನಾವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಒಬ್ವಿಯಸ್ಲಿ ಇದನ್ನ ಎದಕ್ಕೆ ಕೇಳ್ತಾನೆ ಅಂತ ಹೇಳಿ ಕೇಸ್ ಸ್ಟಡಿಗೆ ಈ ರೀತಿಯಾದಂತಹ ಪ್ರಾಬ್ಲಮ್ ಗಳನ್ನ ಕೇಳ್ತಾನೆ. ಕಾಂಟ್ರಾಕ್ಟ್ ಅಕೌಂಟ್ ಇರ್ಬೋದು, ದೆನ್ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಆಮೇಲೆ ಕಾಂಟ್ರಾಕ್ಟಿ ಅಕೌಂಟ್ ಇರ್ಬೋದು. ಇಲ್ಲಿ ಮೇನ್ ಕ್ಯಾಲ್ಕುಲೇಷನ್ ಏನ್ ಬರ್ತೈತಿ? ಒಂದನೇದು ಕ್ಯಾಲ್ಕುಲೇಷನ್ ಕ್ಲೋಸಿಂಗ್ ಪ್ಲಾಂಟ್ ಕಂಡುಹಿಡಿದು, ಆನಂತರ ಕ್ಯಾಲ್ಕುಲೇಷನ್ ವರ್ಕ್ ಸರ್ಟಿಫೈಡ್ ಕಂಡುಹಿಡಿದು, ಆನಂತರ ನೆಕ್ಸ್ಟ್ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್. ಇವನು ಭಾಳ ಕೇರ್ಫುಲ್ ಆಗಿ ನೋಡ್ಬೇಕು. ಬ್ಯಾಲೆನ್ಸ್ ಶೀಟ್ ಮತ್ತು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ಪ್ಲಾಂಟ್ ಯಾವ ರೀತಿ ಟ್ರೀಟ್ ಮಾಡಿದಾನ ಅದನ್ನ ಚೆಕ್ ಮಾಡ್ಕೋಬೇಕು. ಅಷ್ಟು ಮಾಡಿದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ಇನ್ ಪ್ರಿಪರೇಷನ್ ಆಫ್ ಅ ಕಾಂಟ್ರಾಕ್ಟ್ ಅಕೌಂಟ್ ಅಂತೇಳಿ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅನ್ನು ಬಿಡಿಸ್ತೀವಿ. ನೆಕ್ಸ್ಟ್ 2017-18 ಮಾರ್ಚ್ ಒಂದು ನೋಡೋಣಂತೆ. ದ ಫಾಲೋವಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಆನಂದ್ ಕನ್ಸ್ಟ್ರಕ್ಷನ್ ಕಂಪನಿ ಎಂಗೇಜ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಕಾಂಟ್ರಾಕ್ಟ್ ನಂಬರ್ 201 ಫಾರ್ ದ ಇಯರ್ ಎಂಡಿಂಗ್ 31st 12 2016. ಶೇರ್ ಕ್ಯಾಪಿಟಲ್ 3,20,000 ಇಸ್ ಗಿವನ್ ಇನ್ ದ ಕ್ರೆಡಿಟ್ ಸೈಡ್. ಕ್ರೆಡಿಟರ್ಸ್ 32,000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 1,36,000, ಕ್ಯಾಶ್ ಅಂಡ್ ಬ್ಯಾಂಕ್ 36,000, ಕಾಂಟ್ರಾಕ್ಟ್ ಅಕೌಂಟ್ ಮಟೀರಿಯಲ್ 3,00,000, ಪ್ಲಾಂಟ್ 80,000, ವೇಜಸ್ 4,80,000, ಎಕ್ಸ್ಪೆನ್ಸಸ್ 20,000, ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟ್ 80% ಆಫ್ ವರ್ಕ್ ಸರ್ಟಿಫೈಡ್ 6,40,000. ಅಂದ್ರೆ ಈಕ್ವೇನು ವರ್ಕ್ ಸರ್ಟಿಫೈಡ್ ಕೊಟ್ಟಿಲ್ಲ, ಕ್ಯಾಶ್ ರಿಸೀವ್ಡ್ ಕೊಟ್ಟ, ಅದ್ರ ಮೇಲೆ ನಾವು ಕಂಡುಹಿಡಿಬೇಕು 80% ಡೈರೆಕ್ಟ್ ಹಚ್ಚೋಂಗಿಲ್ಲ. 100/80 × 6,40,000 ಮಾಡಿದ್ರೆ ನಮಗೆ ವರ್ಕ್ ಸರ್ಟಿಫೈಡ್ ಸಿಗ್ತೈತೆ. ದೆನ್ ಶೇರ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಹೋಗ್ತೈತಿ, ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಶೀಟ್ ಹೋಗ್ತೈತಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಬ್ಯಾಲೆನ್ಸ್ ಶೀಟ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್, ಮಟೀರಿಯಲ್ಸ್ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್, ಪ್ಲಾಂಟ್ ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡ್, ವೇಜಸ್
कॉन्ट्रैक्ट अकाउंट डेबिट साइड, एक्सपेंसेस का कॉन्ट्रैक्ट अकाउंट डेबिट साइड, कैश रिसीव्ड बैलेंस शीट, ठीक है। नेक्स्ट प्लांट कॉस्टिंग रुपीज 12,000 एंड मटेरियल कॉस्टिंग रुपीज 9,600 वेर डिस्ट्रॉयड बाय फायर 31st 2016। सो दिस बोथ शुड बी शोन इन अ कॉन्ट्रैक्ट अकाउंट क्रेडिट साइड। मटेरियल कॉस्टिंग डिस्ट्रॉयड प्लांट 12,000, डिस्ट्रॉयड मटेरियल 9,600, एरू कूड़ा कॉन्ट्रैक्ट अकाउंट ऑफ क्रेडिट साइड तोर्सबेकु। प्लांट कॉस्टिंग 16,000 वाज रिटर्न टू स्टोर्स, इदनु कूड़ा एल्ली तोर्सबेकु कॉन्ट्रैक्ट अकाउंट क्रेडिट साइड तोर्सबेकु यावाग आफ्टर डिडक्टिंग द डिप्रिसिएशन। मटेरियल एट साइट एट क्लोज वेर 12,000 रुपीस, सो इदनु कूड़ा नाउ क्रेडिट साइड तोर्सतीवि। वर्क डन बट नॉट सर्टिफाइड 8,000, दैट मींस इट इज अ work uncertified, charge depreciation on plant 10% per annum is to the preparation of contract account. Node already in the problem with an IT check now. Contract account for the year ending 31st 12 2016. Material consumed, to material consumes at 3 lakh, wages 4,20,000 rupees, to expenses 20,000, plant 80,000 rupees. Goes to debit side and credit side. Work in progress, work certified. ಸೊ ಹೇಳಿದ್ದೆ ವರ್ಕ್ ಸರ್ಟಿಫೈಡ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ರಿಸೀವ್ ಕೊಟ್ಟಾನ ಇಂಟು 100/80 ಮಾಡಿದ್ರೆ ನನಗೆ ವರ್ಕ್ ಸರ್ಟಿಫೈಡ್ ಬರುತ್ತೆ. ಆನಂತರ ನೆಕ್ಸ್ಟ್ ಸ್ಲೈಡ್ ಒಳಗೆ ಅದರ ಕ್ಯಾಲ್ಕುಲೇಷನ್ ಐತಿ, ಅದನ್ನ ನೋಡೋದು. ವರ್ಕಿಂಗ್ ಆಫ್ 2 ಒಳಗೆ ವರ್ಕ್ ಅನ್ಸರ್ಟಿಫೈಡ್ 8,000 ರುಪೀಸ್ ಕೊಟ್ಟೆ, 8,80,000 ರುಪೀಸ್ ಅಸ ವರ್ಕ್ ಇನ್ ಪ್ರೋಗ್ರೆಸ್ ಆತ. ದೆನ್ ಮಟೀರಿಯಲ್ ಡಿಸ್ಟ್ರಾಯ್ಡ್ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್ ಐತಿ 9,600, ಎಷ್ಟೈತೆ ಅಷ್ಟು ಮಾಡ್ತಾವೆ. ಆಮೇಲೆ ಮಟೀರಿಯಲ್ ಎಟ್ ಸೈಟ್ 12,000 ರುಪೀಸ್ ಅಂತ ಹೇಳ, ಅದನ್ನು ಕೂಡ ತೋರಿಸಿದ್ದೀನಿ. ಇದಕ್ಕೆ ಮಟೀರಿಯಲ್ ಡೆಪ್ರಿಶಿಯೇಷನ್ ಬರೋಂಗಿಲ್ಲ, ಅಷ್ಟನ್ನ ಇಡ್ತೈತಿ. ಆಮೇಲೆ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್, ಇದೇನೈತಿ 16,000 ರುಪೀಸ್ ಐತಿ. ಇದಕ್ಕೇನು ಡೆಪ್ರಿಶಿಯೇಷನ್ ಅಪ್ಲೈ ಮಾಡಬೇಕಾ, 10% ಡೆಪ್ರಿಶಿಯೇಷನ್ ಅಪ್ಲೈ ಮಾಡಬೇಕು. ಸೊ 14,400 ರುಪೀಸ್ ಲಾಸ್ಟ್ ವ್ಯಾಲ್ಯೂ ತಗೋಬೇಕು. ಮಟೀರಿಯಲ್ ಡೆಪ್ರಿಶಿಯೇಷನ್ ಇರೋಂಗಿಲ್ಲ, ಪ್ಲಾಂಟಿಗೆ ಡೆಪ್ರಿಶಿಯೇಷನ್ ಇರ್ತದೆ, ಯಾಕಂದ್ರೆ ಮಟೀರಿಯಲ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲ. ಸೊ ಅದಕ್ಕೆ ದ ನೆಕ್ಸ್ಟ್ ಪ್ಲಾಂಟ್ ಡಿಸ್ಟ್ರಾಯ್ಡ್ ಅಂಡ್ ಟ್ರಾನ್ಸ್ಫರ್ ಟು ಪಿಎನ್ಎಲ್ ಅಕೌಂಟ್, ಪ್ಲಾಂಟ್ ಎಷ್ಟು ಡಿಸ್ಟ್ರಾಯ್ಡ್ ಆಗಿತ್ತು ಅದನ್ನು ಇಲ್ಲಿ ತಗೋಬೇಕು. ಮಟೀರಿಯಲ್ ಡಿಸ್ಟ್ರಾಯ್ಡ್ ಆಗಿದ್ದು ತಗೊಂಡಿದ್ದೀವಿ, ಆಮೇಲೆ ಪ್ಲಾಂಟ್ ಡಿಸ್ಟ್ರಾಯ್ಡ್ ಆಗಿದ್ದು ತಗೊಂಡಿದ್ದೀವಿ. ನೆಕ್ಸ್ಟ್ ಕ್ಲೋಸಿಂಗ್ ಪ್ಲಾಂಟ್ 46,800 ರುಪೀಸ್ ಅಂತ ಹೆಂಗೆ ಬಂತ ನೋಡೋಣ. ವರ್ಕಿಂಗ್ ನೋಟೋಲಿ ಕೊಟ್ಟ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ಪ್ಲಾಂಟ್, ಕಾಸ್ಟ್ ಆಫ್ ದ ಪ್ಲಾಂಟ್ 80,000, ಪ್ಲಾಂಟ್ ಡಿಸ್ಟ್ರಾಯ್ಡ್ 12,000, ಎಷ್ಟು ವ್ಯಾಲ್ಯೂ ಅಷ್ಟು 68,000 ಅಂತ. ಪ್ಲಾಂಟ್ ರಿಟರ್ನ್ಡ್ ಡೆಪ್ರಿಶಿಯೇಟೆಡ್ ಎಲ್ಲ ಟೋಟಲ್ ವ್ಯಾಲ್ಯೂ ತಗೋಬೇಕು 16,000, 52,000 ರುಪೀಸ್ ಬಂತ. ಡೆಪ್ರಿಶಿಯೇಷನ್ 10% ಐತಿ, 52,000 5,200 ಮಾಡಿ ಕ್ಲೋಸಿಂಗ್ ವ್ಯಾಲ್ಯೂ 46,800 ಅಂತ. ಸೊ ಹಂಗಾರ ಇಲ್ಲಿ ಮಟೀರಿಯಲ್ ಮತ್ತು ಪ್ಲಾಂಟ್, ಮಟೀರಿಯಲ್ ಡಿಸ್ಟ್ರಾಯ್ಡ್ ಆಗಿದೆ ಎಷ್ಟೊತ್ತೆ ಅಷ್ಟು ತಗೋಬೇಕು, ಮಟೀರಿಯಲ್ ಎಟ್ ಸೈಟ್ ಎಷ್ಟೊತ್ತೆ ಅಷ್ಟು ತಗೋಬೇಕು, ಉಳಿದಂಥದ್ದು. ನೆಕ್ಸ್ಟ್ ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ ಎಷ್ಟಿರ್ತೈತಿ ಅಷ್ಟು ತಗೋಬೇಕು, ಅದರೊಳಗೆ ಡೆಪ್ರಿಶಿಯೇಷನ್ ಲೆಸ್ ಮಾಡಿ ತಗೋಬೇಕು. ಪ್ಲಾಂಟ್ ಡಿಸ್ಟ್ರಾಯ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಮೌಂಟ್ ಇದ್ದಾಗ, ಸೊ ಅದನ್ನು ಕೂಡ ಎಷ್ಟು ಅಮೌಂಟ್ ಇರ್ತೈತೆ ಅಷ್ಟು ತಗೋಬೇಕು. ನೆಕ್ಸ್ಟ್ ಕ್ಲೋಸಿಂಗ್ ಪ್ಲಾಂಟ್ ಇದ್ದಾಗ ಒಂದು ರಿಟರ್ನ್ ಎಷ್ಟು ಮಾಡಿದ್ದೀವಿ ಅದನ್ನು ಲೆಸ್ ಮಾಡಬೇಕು ನಮ್ಮ ಪ್ಲಾಂಟ್ ಒಳಗೆ. ಈ ಪ್ಲಾಂಟ್ ಒಳಗೆ ಎಷ್ಟು ಇರ್ತೈತಿ ರಿಟರ್ನ್ ಎಷ್ಟು ಲೆಸ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಡಿಸ್ಟ್ರಾಯ್ಡ್ ಎಷ್ಟಾಗಿದೆ ಅಷ್ಟು ಲೆಸ್ ಮಾಡಬೇಕು, ಉಳಿದಂತಕ್ಕೆ ಡೆಪ್ರಿಶಿಯೇಷನ್ ಚಾರ್ಜ್ ಮಾಡಿ ಕ್ಲೋಸಿಂಗ್ ಪ್ಲಾಂಟ್ ತಗೋಬೇಕು. ಇದು ಮೇನ್ ಇಂಪಾರ್ಟೆಂಟ್ ಕಾಂಟ್ರಾಕ್ಟ್ ಅಕೌಂಟ್ ರೋಲ್. ದಿಸ್ 9,02,800 ಟೋಟಲ್ ವ್ಯಾಲ್ಯೂ ಬಂತ, ನ್ಯಾಷನಲ್ ಪ್ರಾಫಿಟ್ 82,800 ಬಂತ. ನ್ಯಾಷನಲ್ ಪ್ರಾಫಿಟ್ 82,800 ಅನ್ನ ಬ್ರಾಡ್ ಡೌನ್ ಮಾಡ್ಕೊಂಡ್ವಿ. ದ ನೆಕ್ಸ್ಟ್ ಇದನ್ನ ಪಿ ಎನ್ ಎಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಪಿ ಎನ್ ಎಲ್ ಅಕೌಂಟ್ ಮತ್ತು ರಿಸಲ್ಟ್ ಟ್ರಾನ್ಸ್ಫರ್ ಮಾಡಬೇಕಾದಾಗ ಇಲ್ಲೇ ವರ್ಕಿಂಗ್ ನೋಟ್ ಬರ್ತೈತೆ. ಇಲ್ಲೇ ದ ಕ್ಯಾಲ್ಕುಲೇಷನ್ ಆಫ್ ವರ್ಕ್ ಸರ್ಟಿಫೈಡ್, ಅದು ಓಕೆ ಅಂತ. ದ ನೆಕ್ಸ್ಟ್ ಹಿಯರ್ ವರ್ಕ್ ಸರ್ಟಿಫೈಡ್ 88 lakh, work certified is 8 lakh and contract price not given, so it is assumed that, you know, ee problem olaga contract account kottilla, contract price kottilla, work certified ana calculation maadkonde hanga work certified cash received divided by cash received as a percentage of work certified maadidre nange 8 lakh rupees bantu. ee work certified 8 lakh aithe and contract price problem olaga kottilla, then don't. ಅಂತ ಸಂದರ್ಭದೊಳಗೆ ಒಂದೊಳ್ಳೆ ಕಾಂಟ್ರಾಕ್ಟ್ ಪ್ರೈಸ್ ಕೊಡದೇ ಇದ್ದಾಗ ನಾವೇನ್ ತಿಳ್ಕೊಬೇಕಂದ್ರೆ ವರ್ಕ್ ಕಂಪ್ಲೀಟೆಡ್ ಇಸ್ ಮೋರ್ ದನ್ ಹಾಫ್ ಅಂಡ್ ಲೆಸ್ ದನ್ 3/4 ಆಫ್ ದ ಕಾಂಟ್ರಾಕ್ಟ್ ಪ್ರೈಸ್ ಅಂತ ತಿಳ್ಕೊಬೇಕು. ಸೊ ಹಾಫ್ ಕಿನ್ನ ಜಾಸ್ತಿ ಆಗಿತ್ತು ವರ್ಕ್, 3/4 ಕಡಿಮೆ ಆಗಿತ್ತು ಅಂತ ತಿಳ್ಕೊಬೇಕಂದಾಗ ಏನ್ ಬರುತ್ತೆ, 2/3 ಆಫ್ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್ಗೆ ಹೋಗ್ತೈತೆ. ದೆನ್ ನೋಷನಲ್ ಪ್ರಾಫಿಟ್ ಇಂಟು 2/3 × % ಆಫ್ ಕ್ಯಾಶ್ ರಿಸೀವ್ಡ್, 82,800 × 2/3 × 80/100 ಮಾಡಿದ್ರೆ 44,160 ನಮಗೇನು ಸಿಗ್ತೈತೆ ಆಸ್ ಅ
ಟಿಎಂಡಲ್ ಅಕೌಂಟ್ ಹೋಗ್ತಿತ್ತು. 82,844,160 ಲೆಸ್ ಮಾಡಿದ್ರೆ 38,640 ನಮ್ಮ ರಿಸರ್ವ್ ಸಿಗ್ತೈತಿ. ದಿಸ್ ಇಸ್ ಅ ಕಾಂಟ್ರಾಕ್ಟ್ ಅಕೌಂಟಿಂಗ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಂದಾಗ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಪ್ರಾಬ್ಲಮ್ ಹೇಳ್ಬೇಕಾದ್ರೆ ಯಾವ ಐಟಮ್ ಎಲ್ಲಿಗೆ ಹೋಗ್ಬೇಕಂತ ಹೇಳಿದೆ. ಶೇರ್ ಕ್ಯಾಪಿಟಲ್ ಒಂದು ಬರ್ತೈತಿ, ಕ್ರೆಡಿಟರ್ಸ್ ಬರ್ತೈತಿ, ಲಯಬಿಲಿಟಿ ಸೈಡ್, ಪೇಂಡಲ್ ಅಕೌಂಟ್ 44,160 ಬರ್ತೈತಿ ಲೆಸ್. ಇದ್ರೊಳಗೆ ನೆನಪಿಟ್ಟುಕೊಳ್ಳ್ರಿ, ಇದ್ರೊಳಗೆ ಅಬ್ನಾರ್ಮಲ್ ಲಾಸ್ ಇತ್ತು ಅಂದ್ರೆ ಅದನ್ನ ಡಿಟೆಕ್ಟ್ ಮಾಡ್ಬೇಕು. ಡಿಸ್ಟ್ರಾಯ್, ಫೈರ್ ಹಿಂಗೇನಾರ ಆಗಿ ಲಾಸ್ ಆಗಿತ್ತು ಅಂತ ಡಿಟೆಕ್ಟ್ ಮಾಡ್ಬೇಕು. ಪ್ಲಾಂಟ್ ಡಿಸ್ಟ್ರಾಯ್ಡ 12,000 ರುಪೀಸ್, ಮಟೀರಿಯಲ್ ಡಿಸ್ಟ್ರಾಯ್ಡ್ 9,600 ಲೆಸ್ ಮಾಡಿ ಸೊ 22,560 ರುಪೀಸ್ ಲಯಬಿಲಿಟಿ ಸೈಡ್ ತಗೊಳ್ತೀವಿ. ದ ನೆಕ್ಸ್ಟ್ ಅಸೆಟ್ಸ್ ಸೈಡ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಫಿಕ್ಸ್ ಅಸೆಟ್ಸ್ 1,36,000, ವರ್ಕ್ ಇನ್ ಪ್ರೋಗ್ರೆಸ್ ಕಾಂಟ್ರಾಕ್ಟ್ ಅಕೌಂಟ್ ಹೋಗಿ 8,08,000 ಇತ್ತು. ಲೆಸ್ ಕ್ಯಾಶ್ ರಿಸೀವ್ಡ್ 6,40,000 ರುಪೀಸ್ ಐತಿ, ನಮಗೆ ಪ್ರಾಬ್ಲಮ್ ಕೊಟ್ಟಾನ. 1,68,000 ಉಳಿತ ಲೆಸ್ ಇನ್ನೊಂದು ಏನು ಮಾಡ್ಬೇಕು, ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಇರತಕ್ಕಂಥ ನೋಷನಲ್ ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಆದಂತ ರಿಸರ್ವ್ ಅನ್ನ ಇಲ್ಲಿ ಲೆಸ್ ಮಾಡ್ಬೇಕು. ಲಾಬ್ ಶೇರ್ ಕ್ಯಾಪಿಟಲ್ ರಿಸರ್ವ್ ಅಲ್ಲ, ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಇರತಕ್ಕಂತಹ ನೋಷನಲ್ ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಆದಂತ ರಿಸರ್ವ್ ಎಷ್ಟು ಇರ್ತೈತಿ ಅದನ್ನ ಪ್ರಾಫಿಟ್ ಇನ್ ರಿಸರ್ವ್ ದ ಶುಡ್ ಬಿ ಡಿಡಕ್ಟೆಡ್ ಇನ್ ವರ್ಕ್ ಇನ್ ಪ್ರೋಗ್ರೆಸ್. ಅದ್ರೊಳಗೆ ಲೆಸ್ ಮಾಡ್ಬೇಕು ಉಳಿದಂತ ಅಮೌಂಟ್ ಅಂದ್ರೆ ಏನ ಆಕ್ಚುಯಲ್ ನನಗೆ ಎಷ್ಟು ಅಮೌಂಟ್ ಬರಬೇಕಾಗಿತ್ತು ಇನ್ನು ಅನ್ನೋದನ್ನ ಹೇಳ್ತಕ್ಕಂಥದ್ದು ಆಸ್ ಅ ಅಸೆಟ್. 1,29,360. ದೆನ್ ಬ್ಯಾಂಕ್ ಅಮೌಂಟ್ ಕೊಟ್ಟಾನ 36,000 ರುಪೀಸ್. ಮಟೀರಿಯಲ್ ಅಟ್ ಸೈಟ್ ಇವು ಬಂದಿದಾವ್, ಇದಾವ್ ಆಲ್ರೆಡಿ ದರ್, ಸೊ ಸ್ಟಾಕ್ ಒಳಗಿದಾವ್, ಹಿಂಗಾಗಿ ಇದನ್ನ ತೊಗೊಳ್ತೀವಿ. ಪ್ಲಾಂಟ್ ರಿಟರ್ನ್, ಪ್ಲಾಂಟ್ 16,000 ಇತ್ತು, ಅದ್ರ 10% ನಾವು ಲೆಸ್ ಮಾಡಿ ತಗೊಂಡ್ವಿ. ಸೊ ಹಿಂಗಾಗಿ ಆ ಅಮೌಂಟ್ ಪ್ಲಾಂಟ್ ರಿಟರ್ನ್ ಐತಿ, ಡೆಪ್ರಿಶಿಯೇಟ್ ಲೆಸ್ ಮಾಡಿ ಬಂದಂತ ವ್ಯಾಲ್ಯೂ ತಗೋಬೇಕು. ಕ್ಲೋಸಿಂಗ್ ಪ್ಲಾಂಟ್ ನಾವು ಆಲ್ರೆಡಿ ವರ್ಕಿಂಗ್ ಔಟ್ ಇನ್ನ ಕ್ಯಾಲ್ಕುಲೇಷನ್ ಮಾಡಿವಿ, ಅದನ್ನ ಕೂಡ ಇಲ್ಲಿ ತಗೋಬೇಕು. ದ ನೆಕ್ಸ್ಟ್ ವಸ್ತು ಆಡ್ ಮಾಡಿದ್ರೆ 3,74,560 ವ್ಯಾಲ್ಯೂ ಆಗ್ತ. ಕಾಂಟ್ರಾಕ್ಟ್ ಅಕೌಂಟ್ ಬೇಕಾ, ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಕ್ಯಾಶ್, ಕ್ಯಾಶ್ ಅಕೌಂಟ್ 82 ಕಾಂಟ್ರಾಕ್ಟ್ ಅಕೌಂಟ್ ಬರ್ತೈತಿ 6,40,000 ಆಸ್ ಅ ಸೇಮ್ ಬ್ಯಾಲೆನ್ಸ್ ಆಸ್ ಶೋನ್ ಇನ್ ದ ಡೆಬಿಟ್ ಸೈಡ್. ದಟ್ಸ್ ಇಟ್, ಇಟ್ಸ್ ಕಂಪ್ಲೀಷನ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. 15 ಮಾರ್ಕ್ಸಿಗೆ ಈ ರೀತಿ ಇರ್ತೈತಿ. ಕೇಸ್ ಸ್ಟಡಿಗೂ ಕೂಡ ಇದೇ ರೀತಿಯಾಗಿ ಹೇಳ್ತಾರೆ. 2016 ಪ್ರಿಯಾ ಲಿಮಿಟೆಡ್ ವಾಸ್ ಎಂಗೇಜ್ ಇನ್ ಅ ಕಾಂಟ್ರಾಕ್ಟ್ ಡ್ಯೂರಿಂಗ್ 2013. ದ ಕಾಂಟ್ರಾಕ್ಟ್ ಪ್ರೈಸ್ ವಾಸ್ 4 lakh. The trial balance as on 31st 2030 is the follows: share capital kotana, creditors kotidana, land and building aithi, share capital balance sheet, creditors balance sheet, land and building asset side, cash and bank asset side, contract account materials debit side of the contract account, plant debit side of the plant account, wages debit side, expenses debit side, cash received from the contract 80%, work certified. Again work certified kotilla idakka, now work certified thobeka 1,60,000 rupees ಎಲ್ಲಿ ಹೋಗ್ತದೆ. ನಾವು ಅಸೆಟ್ ಸೈಡ್ ಲಯಬಿಲಿಟಿ ಒಳಗೆ ಅಸೆಟ್ ಸೈಡ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಒಳಗೆ ತಗೋಬೇಕು. ವರ್ಕಿಂಗ್ ಪ್ರೋಗ್ರೆಸ್ ಆಗಿ ಅಮೌಂಟ್ ಅನ್ನು ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ಲಾಂಟ್ ಕಾಸ್ಟಿಂಗ್ ರುಪೀಸ್ 3,000 ಅಂಡ್ ಮಟೀರಿಯಲ್ ಕಾಸ್ಟಿಂಗ್ ರುಪೀಸ್ 2,400 ರಿಜಿಸ್ಟರ್ಡ್. ಸೇಮ್ ಆಗ್ಲಿಗತ್ತೆ, ಇದು ಕೂಡ ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್ ಸೈಡ್ ಹೋಗ್ಬೇಕು. ನೆಕ್ಸ್ಟ್ ಅಗೇನ್ ಬ್ಯಾಲೆನ್ಸ್ ಶೀಟ್ ಒಳಗೆ ಏನಾಗಬೇಕು, ಇದು ಪಿ ಎನ್ ಎಲ್ ಅಕೌಂಟ್ ಒಳಗೆ ಲೆಸ್ ಆಗ್ಬೇಕು. ದೆನ್ ನೆಕ್ಸ್ಟ್ ಪ್ಲಾಂಟ್ ಕಾಸ್ಟಿಂಗ್ 4,000 ರಿಟರ್ನ್ ಟು ಸ್ಟೋರ್. ಸೊ ಇದನ್ನೆಲ್ಲಿ ತೋರಿಸ್ಬೇಕಾ, ಹಂಗಾರೆ ಕಾಂಟ್ರಾಕ್ಟ್ ಅಕೌಂಟ್ ಅಂತ ಕ್ರೆಡಿಟ್ ಸೈಡ್ ಒಳಗೆ ಡೆಪ್ರಿಷಿಯನ್ ಲೆಸ್ ಮಾಡಿ ತೋರಿಸ್ಬೇಕು. ಮಟೀರಿಯಲ್ ಎಟ್ ಸೈಟ್ 3,000 ಅಂದ್ರೆ ಇದು ಕೂಡ ಕಾಂಟ್ರಾಕ್ಟ್ ಅಕೌಂಟ್ ಒಳಗೆ ಕ್ರೆಡಿಟ್ ಸೈಡ್ ತೋರಿಸ್ಬೇಕು. ವರ್ಕ್ ಡನ್ ಬಟ್ ನಾಟ್ ಸರ್ಟಿಫೈಡ್ ಅಂದ್ರೆ ವರ್ಕ್ ಅನ್ಸರ್ಟಿಫೈಡ್ 2,000 ಇತ್ತು. ಚಾರ್ಜ್ ಡೆಪ್ರಿಷಿಯನ್ ಆಫ್ ಪ್ಲಾಂಟ್ 10% ಆನ್ ಅಕೌಂಟ್ ಆಸ್ ಇಟ್ ಈಸ್. ಹಿಂದಿನ ಪ್ರಾಬ್ಲಮ್ ನಾವು ನೋಡಿದ ಅದೇ ರೀತಿ ನೋಡೋಣ. ಸೊ ಹಂಗಾಗಿ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತೇನೆ. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st 2013, ಅಗಲ್ ಹೇಳಿದಂಗೆ ಮಟೀರಿಯಲ್ ಕನ್ಸ್ಯೂಮ್ 75,000, ವೇಜಸ್ 1,05,000, ಎಕ್ಸ್ಪೆನ್ಸಸ್ 5,000, ಪ್ಲಾಂಟ್ 20,000 ರುಪೀಸ್ ತೋರಿಸಿದ್ವಿ. ವರ್ಕಿಂಗ್ ಪ್ರೋಗ್ರೆಸ್ ವರ್ಕ್ ಸರ್ಟಿಫೈಡ್, ನಮಗೆ ಕ್ಯಾಶ್ ರಿಸೀವ್ ಕೊಟ್ಟಾನ, ಹಿಂಗಾಗಿ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀನಿ, ನಂಗೆ 2,00,000 ರುಪೀಸ್ ಬರ್ತೈತಿ. ವರ್ಕ್ ಕನ್ಸಿಫೈಡ್ 2,000 ರುಪೀಸ್, 2,02,000 ರುಪೀಸ್ ಅಥವಾ ಮಟೀರಿಯಲ್ ಡಿಸ್ಟ್ರಾಯ್ಡ್, ಟ್ರಾನ್ಸ್ಪೋರ್ಟ್ ಪೇಂಟ್ ಎಲ್ಲ 2,400, ಮಟೀರಿಯಲ್ ಎಟ್ ಸೈಟ್ 3,000 ರುಪೀಸ್, ಪ್ಲಾಂಟ್ ರಿಟರ್ನ್ ಟು ಸ್ಟೋರ್ಸ್ 4,000, ಲೆಸ್ ಡೆಪ್ರಿಷಿಯೇಷನ್ 10%, 3,600. ಆಮೇಲೆ ಪ್ಲಾಂಟ್ ಡಿಸ್ಟ್ರಾಯ್ಡ್ ಆಗಿದ್ರು ನಾವು ಇಲ್ಲಿ ತೋರಿಸ್ಬೇಕು 3,000. ಕ್ಲೋಸಿಂಗ್ ಪ್ಲಾಂಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹೆಂಗೆ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಒಳಗೆ ಒಂದು ಪ್ಲಾಂಟ್ ಇಂದ ಟೋಟಲ್ ಪ್ಲಾಂಟ್ ತೊಗೋಬೇಕಾದ್ರೆ ರಿಟರ್ನ್ ಆಗಿದ್ದ ಫೋಲ್ ವ್ಯಾಲ್ಯೂ ತೊಗೋಬೇಕು, ಲೆಸ್ ಡಿಸ್ಟ್ರಾಯ್ಡ್ ಆಗಿದ್ದ ಫೋಲ್ ವ್ಯಾಲ್ಯೂ ತೊಗೋಬೇಕು, ಅಂತ ಡೆಪ್ರಿಷಿಯನ್ ಚಾರ್ಜ್ ಮಾಡಿ ಇಲ್ಲೇ ತೊಗೋಬೇಕು. ಇದನ್ನು ನಾವು ನೋಡಿದ್ವಿ ಕ್ಯಾಲ್ಕುಲೇಷನ್. ಕ್ಲೋಸಿಂಗ್ ಪ್ಲಾಂಟ್, ಕ್ಲೋಸಿಂಗ್ ಪ್ಲಾಂಟ್ ಟೋಟಲ್ 20,000 ಇತ್ತು, ಪ್ಲಾಂಟ್ ಡಿಸ್ಟ್ರಾಯ್ಡ್ 3,000, 17,000 ಇತ್ತು, ಪ್ಲಾಂಟ್ ರಿಟರ್ನ್ 4,000, 13,000 ಡೆಪ್ರಿಷಿಯನ್ 10%, 1,300, 11,300 ರುಪೀಸ್ ಆಸ್ ಅ ಪ್ಲಾಂಟ್ ಕ್ಲೋಸಿಂಗ್ ಸ್ಟಾಕ್ ಪ್ಲಾಂಟ್. ದ ನೆಕ್ಸ್ಟ್ ಇವನಷ್ಟು ಮಾಡಿದಾಗ ಟೋಟಲ್ 20,000. ಒಂದೇ ನಿಮಿಷ,
ನೆಕ್ಸ್ಟ್ ಟೂ ನೋಟ್ಸ್ ಟು ಟೋಟಲ್ ಮಾಡಿದಾಗ 2,25,700 ರುಪೀಸ್ ಬಂತ. ನೋಷನಲ್ ಪ್ರಾಫಿಟ್ 20,700 ರುಪೀಸ್ ಬಂತ. ಅದನ್ನ ಕ್ಯಾರಿ ಡೌನ್ ಮಾಡ್ಕೊಳ್ತೀನಿ 20,700. ದೆನ್ ಇದನ್ನ ನಾನು ಟ್ರಾನ್ಸ್ಫರ್ ಮಾಡಬೇಕು ಪಿ ಎನ್ ಎಲ್ ಅಕೌಂಟಿಗೆ ಮತ್ತೆ ರಿಸರ್ವ್. ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀನಿ ಚೆಕ್ ಮಾಡೋಣ ಅಂತ. ಸೊ ಈಗ ಇಲ್ಲಿ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎನ್ ಎಲ್ ಅಕೌಂಟ್ ವರ್ಕ್ ಸರ್ಟಿಫೈಡ್ 2 lakh ರುಪೀಸ್ ಐತೆ, ಕಾಂಟ್ರಾಕ್ಟ್ ಅಕೌಂಟ್ 4 lakh ಐತೆ ಅಂದ್ರೆ ಹಾಫ್ ಹಾಫ್ ಅಂಡ್ ಅಬೋವ್ ಲೆಸ್ ದನ್ 3/4 ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ 2/3 ಆಫ್ ನೋಷನಲ್ ಪ್ರಾಫಿಟ್ ಅನ್ನು ಟ್ರಾನ್ಸ್ಫರ್ ಮಾಡ್ಬೇಕು. ಪಿಎನ್ಎಲ್ ಅಕೌಂಟ್ ನೋಷನಲ್ ಪ್ರಾಫಿಟ್ 2/3% ಆಫ್ ಕ್ಯಾಶ್ ರಿಸೀವ್ಡ್ ಮಾಡಿದಾಗ 11,040 ರುಪೀಸ್ ಕ್ಯಾಶ್ ರಿಸೀವ್ಡ್ ಆಗ್ತದೆ, ವರ್ಕ್ ಸರ್ಟಿಫೈಡ್ ಆಗ್ತೈತಿ. ವರ್ಕ್ ಸರ್ಟಿಫೈಡ್ ಸಾರಿ ದಟ್ಸ್ ಪಿಎನ್ಎಲ್ ಅಕೌಂಟಿಗೆ ಹೋಗ್ಬೇಕು. ಇಲ್ಲಿ ಪಿಎನ್ಎಲ್ ಅಕೌಂಟಿಗೆ ಇದನ್ನ ತೋರಿಸ್ಬೇಕು. ದೆನ್ 20,700 11,040 ಹೋದ್ರೆ 9,660 ಆಸ್ ಅ ರಿಸರ್ವ್ ಬರ್ತೈತಿ. ಬ್ಯಾಲೆನ್ಸ್ ಶೀಟ್ ಕೇಳಿದಾನ, ಹಾಗೆ ಹೇಳಿದಂಗೆ ಶೇರ್ ಕ್ಯಾಪಿಟಲ್ ಬರ್ತೈತಿ, ಲಯಬಿಲಿಟಿ ಸೈಡ್ ಕ್ರೆಡಿಟ್ ಸೈಡ್ ತಗೋಬೇಕು, ಪಿ ಎಂಡ್ ಎಲ್ ಅಕೌಂಟ್ ತಗೋಬೇಕು, ಏನ್ ಲೆಸ್ ಮಾಡ್ಬೇಕು, ಪ್ಲಾಂಟ್ ಡಿಸ್ಟ್ರಾಯ್ಡ್ ಅಂಡ್ ಮಟೀರಿಯಲ್ ಡಿಸ್ಟ್ರಾಯ್ಡ್ ಇದ್ದದನ್ನ ಲೆಸ್ ಮಾಡ್ಬೇಕು ನಾವು ಇಲ್ಲಿ ತಗೊಳ್ತೀವಿ. ಅದಾದ್ರೆ ನೆಕ್ಸ್ಟ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕೊಟ್ಟಿದ್ದಾನ, ವರ್ಕ್ ಇನ್ ಪ್ರೋಗ್ರೆಸ್ ಒಳಗೆ ಲೆಸ್ ಮಾಡ್ಬೇಕು, ಕ್ಯಾಶ್ ರಿಸೀವ್ ಲೆಸ್ ಮಾಡ್ಬೇಕು, ನಮ್ಮ ರಿಸರ್ವ್ ಇನ್ನು ಕಾಂಟ್ರಾಕ್ಟ್ ಅಕೌಂಟ್ ಅದನ್ನು ಲೆಸ್ ಮಾಡ್ಬೇಕು. ದೆನ್ ಬ್ಯಾಂಕ್ ತಗೋಬೇಕು, ಮಟೀರಿಯಲ್ ಸೈಟ್ ಮಟೀರಿಯಲ್ ಇದ್ದ ಸೈಟ್ ತಗೋಬೇಕು, ಆಮೇಲೆ ಪ್ಲಾಂಟ್ ರಿಟರ್ನ್ ಇದ್ದಿದ್ದು ತಗೋಬೇಕು ಆಫ್ಟರ್ ಡೆಪ್ರಿಶಿಯೇಟೆಡ್ ವ್ಯಾಲ್ಯೂ. ದೆನ್ ಕ್ಲೋಸಿಂಗ್ ಪ್ಲಾಂಟ್ ವರ್ಕಿಂಗ್ ನೋಟ್ ಪ್ರಕಾರ ಇದನ್ನು ತಗೋಬೇಕು. ಟೋಟಲ್ ಬರ್ತದೆ ನಮಗೆ 93,640 ಕಾಂಟ್ರಾಕ್ಟ್ ಅಕೌಂಟ್. ದೆನ್ ಕ್ಯಾಶ್ ಅಕೌಂಟ್ ಇಟ್ ಟು ಕಾಂಟ್ರಾಕ್ಟ್ ಅಕೌಂಟ್ ಅಮೌಂಟ್ ತಗೊಂಡಿದ್ದ 1,60,000 ಆಸ್ ಅ ಬ್ಯಾಲೆನ್ಸಿಂಗ್ ಫಿಗರ್. ಸೊ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಪ್ರಿಪೇರ್ ಅ ಕಾಂಟ್ರಾಕ್ಟ್ ಅಕೌಂಟ್. ಹಿಂಗೆ ಈ ರೀತಿಯಾಗಿ ನಾವು ಕಾಂಟ್ರಾಕ್ಟ್ ಅಕೌಂಟ್ ಅನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು. ಇದ್ರೊಳಗೆ ಏನು ಪ್ರಾಬ್ಲಮ್ ಇಲ್ಲ, ಲೈಸಿ ಇದೆ. ಆದ್ರೆ ಒಂದೇನ ಪ್ಲಾಂಟ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು, ವರ್ಕ್ ಸರ್ಟಿಫೈಡ್ ವರ್ಕಿಂಗ್ ನೋಟ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು, ಆಮೇಲೆ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಿ ಎಂಡ್ ಎಲ್ ಅಕೌಂಟ್, ಇವು ಮೂರು ನಿಮಗೆ ಬಂತು ಅಂತ ಹೇಳಿದ್ರೆ, ಆಮೇಲೆ ಯಾವ ರೀತಿ ತಗೋಬೇಕು ಬ್ಯಾಲೆನ್ಸ್ ಶೀಟ್ ಒಳಗೆ ಅನ್ನೋ ಬ್ಯಾಲೆನ್ಸ್ ಗೊತ್ತಾಯ್ತು ಅಂದ್ರೆ ದೇರ್ ಇಸ್ ಅ ನೋ ಪ್ರಾಬ್ಲಮ್ ಎಟ್ ಆಲ್. ಯಾವುದು ರೀತಿಯಾದಂತ ಪ್ರಾಬ್ಲಮ್ ಇದ್ರೆ ಬರಂಗಿಲ್ಲ, ಈಸಿಯಾಗಿ ನೀವು ಬಿಡಿಸಬಹುದು. ಸೊ ಮೇಕ್ ಅ ಮೇನ್ ಗಿವ್ ದ ಟ್ರಸ್ ಆನ್ ದ ಕ್ಯಾಲ್ಕುಲೇಷನ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ ಅಂಡ್ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಂಡ್ ಕಾಂಟ್ರಾಕ್ಟ್ ಅಕೌಂಟ್ಗೆ ಒಂದು ಸ್ವಲ್ಪ ಸ್ಪೆಷಲ್ ನೋಟ್ ಇದೆ. 15 ಮಾರ್ಕ್ಸಿಗೆ ಕೇಳ್ತಿರ್ತಾರೆ, ಆಮೇಲೆ 5 ಮಾರ್ಕ್ಸಿಗೆ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಪ್ರಾಫಿಟ್ ಟು ಪಿ ಎಂಡ್ ಎಲ್ ಅಕೌಂಟ್ ಅಂಡ್ ರಿಸರ್ವ್ಗೆ ಅದು ಬರ್ತೈತಿ. ದನ ನಂತರ 5 ಮಾರ್ಕ್ಸಿಗೆ ಕಾಂಟ್ರಾಕ್ಟ್ ಅಕೌಂಟ್ ಸ್ಮಾಲ್ ಅವ್ರಿಗೆ ಕೇಳ್ತಾನೆ. ಸೊ ಇಷ್ಟೇ 2 ಮಾರ್ಕ್ಸಿಗೆ ಎಸ್ಟಿಮೇಟೆಡ್ ಪ್ರಾಫಿಟ್ ಅಂತ ಹೇಳ್ಬೋದು, ಆಮೇಲೆ ಥರ್ಡ್ ಕ್ಲಾಸ್ ಬೇಕು 2 ಮಾರ್ಕ್ಸಿಗೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ಅ ಕಾಂಟ್ರಾಕ್ಟ್ ಅಕೌಂಟ್. ಥ್ಯಾಂಕ್ ಯು ವೆರಿ ಮಚ್.